ಇವತ್ತಿನ ನಮ್ಮ ಪ್ಯಾನಲ್ನಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿದ್ದಾರೆ. ಕೇರಳ ರಾಜ್ಯದಾದ್ಯಂತ ಲವ್ ಜಿಹಾದ್ ಹೊಡೆತ ಹೇಗಿದೆ ಅನ್ನೋದರ ಸಂಶೋಧನೆಯನ್ನ ಮಾಡಿ ವರದಿ ಕೊಟ್ಟಂತವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೋಹನ್ ಗೌಡ ಅವರಿದ್ದಾರೆ ಹಿಂದೂ ಜನಜಾಗೃತಿ ಸಮಿತಿಯಿಂದ. ಮೋಹನ್ ಗೌಡರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮೋಹನ್ ಗೌಡ ಅವರೇ, ಇದು ಯಾವ ರೀತಿಯ ಲೆಕ್ಕಾಚಾರ ಇದು ಅಂತ. ಲವ್ ಜಿಹಾದ್ಗೆ ವಿರುದ್ಧ ಭೇಟಿ ಬಚಾವೋ ಬಹು ಲಾವೋ ಆಂದೋಲನ ಮಾಡ್ತೀವಿ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹಿಂದೂ ಯುವಕರು ಪ್ರೀತಿಸಿ ಮದುವೆ ಮಾಡ್ಕೊಂಡು ಕನ್ವರ್ಟ್ ಆಗೋ ಹಾಗೆ ಮಾಡ್ತೀವಿ ಅಂತ. ಇದರಲ್ಲಿ ನಾವು ಒಂದು ಅಂದ್ರೆ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಕಳೆದ ಅನೇಕ ವರ್ಷಗಳಿಂದ ಇಡೀ ದೇಶದಾದ್ಯಂತ ಲವ್ ಜಿಹಾದ್ ಹೇಳೋದೊಂದು ಕ್ಯಾಂಪೇನ್ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಉಮೇನ್ ಚಾಂಡಿ ಅವರ ಕೇರಳದ ಮುಖ್ಯಮಂತ್ರಿಗಳ ರಿಪೋರ್ಟ್ ಪ್ರಕಾರ, ಅವರು ಅಸೆಂಬ್ಲಿಯಲ್ಲಿ ಪ್ರೆಸೆಂಟ್ ಮಾಡಿದ ಪ್ರಕಾರ, 3 ವರ್ಷದಲ್ಲಿ 2,500 ಹಿಂದೂ ಯುವತಿಯರನ್ನ ಇಸ್ಲಾಮಿಗೆ ಕನ್ವರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 6 ವರ್ಷದಲ್ಲಿ 6,000 ಹಿಂದೂ ಯುವತಿಯರನ್ನ ಕನ್ವರ್ಟ್ ಮಾಡಿದ್ದಾರೆ. ಇದರಲ್ಲಿ ಇವತ್ತು ರಾಷ್ಟ್ರೀಯ ಕೇರಳದ ಒಂದು ಘಟನೆ ಇಷ್ಟು ರಿಪೋರ್ಟ್ ಹೇಳುತ್ತೆ. ಇಡೀ ರಾಷ್ಟ್ರೀಯ ಸ್ತರದಲ್ಲಿ ನೋಡಿದರೆ ನಮಗನ್ಸತ್ತೆ ಅಂದ್ರೆ, ಸಾವಿರಾರು ಲಕ್ಷಾಂತರ ರೂಪದಲ್ಲಿ ಈ ತರ ಒಂದು ಜಿಹಾದ್ ನಡೀತಾ ಇದೆ. ಇದಕ್ಕೋಸ್ಕರ ಇಸ್ಲಾಮಿಕ್ ಸಂಘಟನೆಗಳಿಂದ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇರ್ಬೋದು, KFD ಇರ್ಬೋದು, ಅಥವಾ ಈ ಎಲ್ಲ ಸಂಘಟನೆಗಳಿಂದ ಏನ್ ನಡೀತಾ ಇದೆ ಅಂತ ಪತ್ವಗಳು ಹೊರಡ್ತಾ ಇದೆ. ಅದಕ್ಕೋಸ್ಕರ ವಿಶೇಷ ತರಬೇತಿ. ಆಗಿರುವ ಪ್ರತಿಯೊಂದು ಮದುವೆಯನ್ನು ಲವ್ ಜಿಹಾದ್ ಅಂತ ಯಾಕೆ ನೋಡ್ತೀರಿ? ಹಾದಿಯಾ ಪ್ರಕರಣ ಅಷ್ಟು ದೂರದಲ್ಲಿ ಹೋಯ್ತು, ಸುಪ್ರೀಂ ಕೋರ್ಟ್ ನಲ್ಲಿ ನಿಂತ್ಕೊಂಡು ಆ ಹೆಣ್ಣುಮಗಳು ಹೇಳ್ತಾಳ್ರಿ, ನಾನು ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದೀನಿ, ಇದನ್ನ ಯಾಕೆ ಲವ್ ಜಿಹಾದ್ ಅಂತೀರಿ ಅಂತ ಹೇಳ್ತಾಳ ಹೆಣ್ಮಗಳು. ಸುಪ್ರೀಂ ಕೋರ್ಟ್ ಸ್ವತಃ ಹೇಳಿದೆ ಇದರಲ್ಲಿ ಲವ್ ಜಿಹಾದ್ ಇರಬಹುದು, ರಾಷ್ಟ್ರೀಯ ತನಿಖಾ ದಳ ತನಿಖೆ ಮಾಡಿ ವರದಿಯನ್ನು ಕೊಟ್ಟಿದೆ, ಇದರಲ್ಲಿ ಲವ್ ಜಿಹಾದ್ ಇರಬಹುದು. ಹಾಗಾಗಿ ಸುಪ್ರೀಂ ಕೋರ್ಟ್ ಅವನ ಜೊತೆಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಅವಳಿಗೆ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಬಿಟ್ಟಿದೆ. ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸ್ವತಃ ರಾಷ್ಟ್ರೀಯ ತನಿಖಾ ದಳ 2017ರಲ್ಲಿ 89 ಕೇಸ್ ಅನ್ನ ಕೇವಲ ಕೇರಳ ರಾಜ್ಯದಲ್ಲಿ ಫೈಂಡ್ ಔಟ್ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಇಡೀ ದೇಶದಲ್ಲಿ ಲವ್ ಜಿಹಾದ್ ಇದೆ. ಕೇರಳ ಹೈಕೋರ್ಟ್ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ಈತ ನಮ್ಮ ರಿಪೋರ್ಟರ್ ತಮ್ಮನ್ನು ಮಾತಾಡಿಸಿದ್ರಂತೆ, ಈ ಭೇಟಿ ಬಚಾವೋ ಬಹು ಲಾವೋ ಆಂದೋಲನಕ್ಕೆ ತಮ್ದು ಕೂಡ ಬೆಂಬಲ ಇದೆ ಅಂತ ಕೇಳ್ಪಟ್ವಿ. ಹೌದು. ಇದು ಏನ್ ಯಾವ ಸೀಮೆ ನ್ಯಾಯ ಸರ್? ಇದು ಹಿಂದೂ ಹುಡುಗರನ್ನ ಹೋಗಿ ನೀವು ಮುಸ್ಲಿಂ ಹುಡುಗಿರನ್ನ ಪ್ರೀತಿಸಿ ಅಂತ, ಅದೇನ್ ದುಡ್ಡು ಕೊಟ್ರೆ ಪ್ರೀತಿ ಹುಟ್ಟಿಸಕಾಗತ್ತಾ ಅಥವಾ ಸಿದ್ಧಾಂತದಿಂದ ಪ್ರೀತಿ ಹುಟ್ಕೊಳತ್ತಾ? ಪ್ರಮೋದ್ ಮುತಾಲಿಕ್ ಅವರೇ, ನೋಡಿ, ಒಂದು ಇಸ್ಲಾಮಿನ ಸಿದ್ಧಾಂತ ಜಿಹಾದ್ ಅಂತನ್ನುವಂತ ಹಿನ್ನೆಲೆಯಲ್ಲಿ ವಿಸ್ತಾರವಾದ ಇದೆ. ಸೊ ತಮ್ಮ ಜನಸಂಖ್ಯೆ ಮೂಲಕ, ಜಾಗದ ಮೂಲಕ ಇದನ್ನೆಲ್ಲವನ್ನು ಬೆಳೆಸ್ತಾ ಇದೆ ಅಂತನ್ನುವಂತದ್ದು ಜಗತ್ ಹೇಳ್ತಾ ಇದೆ. ಸೊ ಈ ಜಗತ್ತಿನ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಕೂಡ ಇದು ಒಂದು 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 ಪ್ರಕಾರ ಇದು. ಸೊ ಇದರಿಂದ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತನ್ನುವಂತದ್ದು ನಾನು 15 ವರ್ಷದ ಹಿಂದೆ ಹೇಳಿದಾಗ ಅಪಹಾಸ್ಯಗೀಡಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನ ಕಟ್ಟೆ ತಲುಪಿದೆ ಮತ್ತು ತಾರಾ ಅನ್ನುವಂತ ಒಬ್ಬ ಶಾರ್ಪ್ ಶೂಟರ್, ಜಾರ್ಖಂಡಿನ ಒಬ್ಬ ಶಾರ್ಪ್ ಶೂಟರ್ ಅನ್ನ ಹೇಗೆ ಮೋಸದಿಂದ ಅವಳನ್ನ ತಾನು ಹಿಂದೂ ಅಂತ ಹೇಳ್ಕೊಂಡು ಮದುವೆ ಮಾಡ್ಕೊಂಡ ನಂತರ ಏನೇನಾಯ್ತು, ಟಾರ್ಚರ್ ಆಯ್ತು, ಹೇಗಾಯ್ತು ಅಂತನ್ನುವಂತದ್ದು ಹೊರಗಡೆ ಬಂದಿದೆ. ಅವನು ವ್ಯವಸ್ಥಿತವಾಗಿ ಹಿಂದೂ ಹುಡುಗಿಯರನ್ನ ಬೇರೆ ಬೇರೆ ದೊಡ್ಡವ್ರಿಗೆಲ್ಲರಿಗೂ ಕೂಡ ಸಪ್ಲೈ ಮಾಡ್ತಾ ಇದ್ದ, ಸಿದ್ಧ ಆಗಿದೆ ಅದು. ಪ್ರಮೋದ್ ಮುತಾಲಿಕ್ ಅವರೇ, ನೋಡಿ, ಆ ವಿಷಯ ನ್ಯಾಯಾಲಯದ ಗಮನಕ್ಕೆ ಬಂದಿದೆ, ಕೇರಳದ ಹೈಕೋರ್ಟ್ ಆ ವಿಷಯ ಗಮನಿಸಿದೆ, ಸುಪ್ರೀಂ ಕೋರ್ಟ್ ಆ ವಿಷಯ ಗಮನಿಸಿದೆ. ಅದಕ್ಕೆ ನಾವು ಪ್ರತ್ಯುತ್ತರ ಕೊಡೋದಕ್ಕೆ ಹಿಂದೂ ಹುಡುಗರನ್ನ ತಯಾರು ಮಾಡಿ ಮುಸ್ಲಿಂ ಹುಡುಗಿಯರನ್ನ ಪಟಾಯಿಸೋದಕ್ಕೆ ಬಿಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಇದು ಇದೊಂಥರ ತುಗಲಕ್ ರೀತಿಯಾದಂಥ ವ್ಯವಸ್ಥೆ ಅಂತ ಅನ್ನಿಸ್ತಾ ಇದೆ ನನಗೆ. ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ನೀವು ಅಂತ. ಅದು ಟಾರ್ಗೆಟ್ ಬೇರೆ ಅಂತೆ, 6 ತಿಂಗಳಲ್ಲಿ 2,100 ಮುಸ್ಲಿಂ ಯುವತಿಯರನ್ನ ಹಿಂದೂ ಹುಡುಗರು ಮದುವೆ ಮಾಡ್ಕೋಬೇಕು ಅಂತ. ಇದು ಯಾವ ಸೀಮೆ ಲೆಕ್ಕಾಚಾರ ಸರ್ ಇದು? ಇಲ್ಲ, ಟಾರ್ಗೆಟ್ ಅನ್ನುವಂತದ್ದು ಸರಿಯಲ್ಲ, 2 ತಿಂಗಳು ಮಾಡ್ತೀವಿ ಅಂತ ಅನ್ನುವಂತದ್ದು ಕೂಡ ಸರಿಯಲ್ಲ. ಒಟ್ಟು ಮಾಡ್ಬೇಕು. ನಾನು ಹೇಳೋದು ಈ ಪ್ರಕ್ರಿಯೆ ಏನ್ ತಪ್ಪು ಹೇಳಿ ಅಲ್ಲಿ? ಏನ್ ತಪ್ಪು ಅಂದ್ರೆ ಸರ್, ಪ್ರೀತಿ ಅಲ್ಲ ಸರ್, ನೀವೇನು ಅಂದ್ರೆ ಇಂಥ ಧರ್ಮದವ್ರನ್ನ ಹೋಗಿ ನೀನು ಪ್ರೀತಿ ಮಾಡು, ಇಂಥ ಧರ್ಮ ಕನ್ವರ್ಟ್ ಮಾಡು ಅಂತ ಹೇಳುವಂತದ್ದು, ಈ ಪ್ರೀತಿಗೊಂದು ಬೆಲೆ ಇದೆ ಪ್ರಮೋದ್ ಮುತಾಲಿಕ್ ಅವರೇ? ನನಗೆ ಗೊತ್ತು ನೀವು ಅವಿವಾಹಿತರು, ಹೆಣ್ಣು ಗಂಡಿನ ಸಂಬಂಧಕ್ಕೆ ಬೇರೆ ಅದೇ ರೀತಿಯಾದಂತಹ ಸೂಕ್ಷ್ಮ ತಂತ್ರಗಳಿರ್ತವೆ. ನೀವು ಅವಿವಾಹಿತರು, ನಿಮ್ಗೆ ಅದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲ, ಒಂದು ನಮ್ಮ ದೇಶ ಧರ್ಮವನ್ನ ಸಂಸ್ಕೃತಿಯನ್ನ ಉಳಿಸ್ಬೇಕಾಗಿದೆ ಅಂತನ್ನುವಂತದ್ ನಾನು ಹೇಳ್ತೀನಿ ಸರ್. ಉಳಿಸೋದಿದ್ರೆ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ, ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ, ಹಿಂದೂ ಕುಟುಂಬಗಳಲ್ಲಿ ನಾವು ಜಾಗೃತಿ ಮೂಡಿಸ್ತೀವಿ ಲವ್ ಜಿಹಾದ್ ವಿರುದ್ಧ ಅಂತ ಹೇಳಿ ಯಾರು ತಡೀತಾರೆ? ಅದನ್ನು ಮಾಡ್ತೀವಿ, ಜಾಗೃತಿ ಅಂತೂ ನಿರಂತರವಾಗಿ ನಡೀತಾನೆ ಇದೆ.
ಅದನ್ನ ಮಾಡೇ ಮಾಡ್ತಾ ಇದೀವಿ. ನಮ್ಮ ಹಿಂದೂ ಹುಡುಗಿಯರನ್ನ ವ್ಯವಸ್ಥಿತವಾಗಿ ಮೋಸದ ಜಾಲದಲ್ಲಿ ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ ಇರ್ಬೋದು, ಮಾರಾಟ ಮಾಡೋದು ಇರ್ಬೋದು, ಇದೆಲ್ಲವನ್ನು ಮಾಡ್ತಾ ಇದಾರೆ. ಇದನ್ನ ನಾವು ಬಲಿ ಆಗ್ಬೇಡಿ ಅಂತನ್ನುವಂಥದ್ದು ಹೇಳೇ ಹೇಳ್ತಾ ಇದೀವಿ. ಆದ್ರೂ ನಿರಂತರವಾಗಿ ನಡೀತಾ ಇರುವಂತದ್ದು ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡುವಂತದ್ದು ನಮ್ಮ ಜವಾಬ್ದಾರಿ. ಇದರ ಜೊತೆಗೆ ಮುಸ್ಲಿಂ ಹೆಣ್ಮಕ್ಕಳಲ್ಲೂ ದೌರ್ಜನ್ಯ ನಡೀತಾ ಇದೆ. ತಲಾಖ್ ಒಂದೇ ಸಾಕು ಅದಕ್ಕೆ, ಇದು ಶೋಷಣೆಯಿಂದ ಇವತ್ತು ಮುಕ್ತಾಗಿ ಲಕ್ಷಾಂತರ ಜನ ಇವತ್ತು ಮುಸ್ಲಿಂ ಮಹಿಳೆಯರಿಗೆ ಒಂಥರ ಆನಂದ ಆಗಿದೆ. ಸೊ ಈ ರೀತಿ ಶೋಷಣೆ ನಡೀತಾ ಇದೆ. ಪ್ರಮೋದ್ ಮುತಾಲಿಕ್ ಅವರೇ, ಆ ಶೋಷಣೆಯನ್ನ ಬಗೆಹರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಡ್ತಾ ಇದೆ. ಶ್ರೀರಾಮ ಸೇನೇನು ಭಜರಂಗ ದಳದೋ ಕೆಲಸ ಅಲ್ಲ ಅದು. ಅಲ್ಲ, ಯಾವ ಕಾನೂನು ಕೂಡ ಇರ್ಲಿ, ಕಾನೂನು ಇದೆ ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ. ನಾವು ಇದನ್ನ ನಮ್ಮ ದೇಶ ಧರ್ಮ ಸಂಸ್ಕೃತಿ ಅನ್ನುವಂಥದ್ದು ನಾವು ಉಳಿಸ್ಬೇಕಾಗಿದೆ. ಇವತ್ತು ಮೊನ್ನೆ ಮಂಗಳೂರಿನಲ್ಲಿ ಒಬ್ಬ ಗಾಂಜಾ ಮಾರಾಟ ಮಾಡುವನು ಹೇಗೆ ಮೋಸ ಮಾಡಿ ಅವಳ ಮೂಲಕ ಏನೇನ್ ಮಾಡ್ತಾ ಇದ್ರಂತ ಆ ಹುಡುಗಿನೇ ಹೊರಗೆ ಹಾಕಿದಾಳೆ. ಸೊ ಇದೆಲ್ಲವೂ ಇದೆ, ಸಾಕಷ್ಟು ಇವತ್ತು ಭಯಂಕರ ಭಯಾನಕವಾದಂತ ಇದೆ. ಇನ್ನೊಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಬೆಂಗಳೂರಿನ ಠಾಕೂರ್ ಪೇಡ ಅಂತನ್ನುವಂತ ಏನ ಪ್ರಸಿದ್ಧ ಪೇಡ ಇದ್ದಾರೆ, ಅವರ ಠಾಕೂರನ 15 ವರ್ಷದ ಹಿಂದೆ ಒಬ್ಬ ಮಗಳು ಓಡಿ ಹೋಗಿದ್ಲು. ಅವಳು ಇವತ್ತು ಈ ನಮ್ಮ ಕೊಯಮತ್ತೂರಿನ ಬಾಂಬ್ ಬ್ಲಾಸ್ಟ್ ನಲ್ಲಿ ವಾಂಟೆಡ್ ಲಿಸ್ಟ್ ನಲ್ಲಿ ಆ ಹುಡುಗಿ ಇದ್ದಾಳೆ. ಮುಸ್ಲಿಮರ ಜೊತೆ ಹೋದಂತವಳು ಈಗ ಮುಸ್ಲಿಂ ಹೆಸರಿನಲ್ಲಿ ವಾಂಟೆಡ್ ಲಿಸ್ಟ್ ನಲ್ಲಿ ಅವಳಿದ್ದಾಳೆ. ಪ್ರಮೋದ್ ಮುತಾಲಿಕ್ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ, ಲವ್ ಜಿಹಾದ್ ಅನ್ನೋದು ಸತ್ಯ ಅಂತ ಕೇರಳ ರಾಜ್ಯ ಸರ್ಕಾರ ಕೇರಳ ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಅದರ ಬಗ್ಗೆ ಯಾರು ರೆಫ್ಯೂಟ್ ಮಾಡ್ತಾ ಇಲ್ಲ. ಎನ್ಐಎ ತನಿಖೆ ನಡೆಸಿದೆ, ತನಿಖೆಯಲ್ಲಿ ಒಂದ್ ಸ್ವಲ್ಪ ಕೇಸ್ ಹಿಂಗ್ ಬಂದಿದೆ, ಯುದ್ಧ ಪ್ರೀತಿ ಅಂತ ಕೂಡ ಬಂದಿದೆ. ಎರಡನ್ನು ಯಥಾವತ್ತಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಆದ್ರೆ ಅದಕ್ಕೂ ಉತ್ತರ ಕೊಡೋದಕ್ಕೆ ನಾವು ಹಿಂದೂ ಯುವಕರನ್ನ ಮುಸ್ಲಿಂ ಯುವತಿಯರನ್ನ ಪ್ರೀತಿಸೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳೋದಿದೆಯಲ್ಲ, ಇದು ನೀವು ದೇಶವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ನೀವು ಅಂತ. ದೇಶವನ್ನ ಉಳಿಸೋಗೋಸ್ಕರ ಇದೆಲ್ಲ ಪ್ರಯತ್ನ ಇದೆ ವಿನಃ ಇನ್ಯಾವುದೇ ಕುಕೃತ್ಯ ನಡೆಸಬೇಕು, ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಗಲಭೆಗಳನ್ನ ನಡೆಸಬೇಕು ಅಂತನ್ನುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಹಾಗಾದ್ರೆ ಇಸ್ಲಾಮಿಕ್ ಉಗ್ರರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ, ತಲೆ ಕತ್ತರಿಸ್ತಾರೆ, ಗಣ್ಣಿಟ್ಟು ಹೊಡೆದು ಹಾಕ್ತಾರೆ, ಅದಕ್ಕೆ ಯಾವ ರೀತಿ ಪ್ರತ್ಯುತ್ತರ ಕೊಡ್ತೀರಿ? ಅಲ್ಲ, ಅದಕ್ಕೆ ಪ್ರತ್ಯುತ್ತರ ಕೊಡುವಂತಹದ್ದು ದೇಶದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ, ಕಾನೂನು ಇದೆ, ಮಿಲಿಟರಿ ಇದೆ, ಪೊಲೀಸರು ಇದ್ದಾರೆ, ಅವರಿಗೆ ಸಾಕಷ್ಟು ರೀತಿಯ ಸಹಕಾರವನ್ನು ಕೊಟ್ಟು ಬೇಕಾದಷ್ಟು ನಾವು ಉಗ್ರವಾದಿಗಳನ್ನ ಅವರ ಜೊತೆಗೆ ಜೋಡಿಸಿ ಅವ್ರನ್ನ ಹೊರಗೆ ತೆಗೆದು ಅವ್ರನ್ನ ಅರೆಸ್ಟ್ ಮಾಡಿಸಿದೀವಿ. ಅದು ಮಾತು ಬೇರೆ, ಅದಕ್ಕೆ ನಮ್ಮ ಟ್ರೈನಿಂಗ್ ಕೊಟ್ಟಂತ ಕಾರ್ಯಕರ್ತರೇ ಇವತ್ತು ಮಿಲಿಟರಿಯಲ್ಲಿ ಸೇರಿದ್ದಾರೆ, ಪೊಲೀಸರಾಗಿದ್ದಾರೆ. ಅವರ ಆ ಶುದ್ಧ ದೇಶಭಕ್ತದ ಹಿನ್ನೆಲೆಯಲ್ಲಿ ನಮ್ಮ ಟ್ರೈನಿಂಗ್ ತಗೊಂಡಂತ ಹುಡುಗರು ಇವತ್ತು ಮಿಲಿಟರಿಯಲ್ಲಿ ಇದ್ದಂತವ್ರು ಹೇಳ್ತಾರೆ. ಇವತ್ತು ನಾವು ಶ್ರೀರಾಮ್ ಸೇನೆಯಲ್ಲಿ ತಗೊಂಡಂತ ಟ್ರೈನಿಂಗ್ ಇವತ್ತು ಇಲ್ಲಿ ಉಪಯೋಗ ಆಗ್ತಾ ಇದೆ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಈ ನಾವೇ ನೇರವಾಗಿ ನಾವೇ ಬಂದು ಹಿಡ್ಕೊಂಡು ಹೋರಾಟ ಮಾಡೋಕ್ಕಾಗಲ್ಲ, ನಾವೇನು ಬಾಂಬ್ ತಯಾರು ಮಾಡೋಕ್ಕಾಗೋದಿಲ್ಲ. ಸೊ ಕಾನೂನಿನ ವ್ಯವಸ್ಥೆಯಲ್ಲಿ ನಾವು ಸಹಕಾರವನ್ನು ಕೊಡ್ತಾ ಇದ್ದೀವಿ. ಭಯೋತ್ಪಾದನೆ ವಿರುದ್ಧ ಹೋರಾಡೋದಕ್ಕೆ ಪೊಲೀಸರು ಮಿಲಿಟರಿ ಇದೆ, ಲವ್ ಜಿಹಾದ್ ವಿರುದ್ಧ ಹೋರಾಡೋದಕ್ಕೆ ನಾವು ನಮ್ಮ ಯುವಕರನ್ನ ಬಿಡ್ತೀವಿ ಅಂತ ನಾನು ಮಾತಾಡ್ತೀನಿ. ಪ್ರಮೋದ್ ಮುತಾಲಿಕ್ ಅವ್ರು ಮಾತಾಡ್ತೀನಿ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರೇ, ಲವ್ ಜಿಹಾದ್ ಬಗ್ಗೆ ಆಳವಾದಂತಹ ಸಂಶೋಧನೆ ನಿಮ್ದು, ನಿಮ್ಮ ರಿಪೋರ್ಟ್ ಕೂಡ ನಾನು ನೋಡಿದ್ದೀನಿ, ಆಳವಾದಂತಹ ಇನ್ಸೈಟ್ ಇರುವಂತಹ ರಿಪೋರ್ಟ್ ಅದು. ಹೀಗೆ ಲವ್ ಜಿಹಾದ್ ನಿಲ್ಸೋದಕ್ಕಾಗತ್ತಾ ಈ ದಾರಿಯ ಮೂಲಕ? ನನಗನ್ಸುತ್ತೆ ಲವ್ ಜಿಹಾದ್ ಅನ್ನೋದು ಅತ್ಯಂತ ಭಯಂಕರ ಮತ್ತು ನಮಗೆ ನಿಜವಾಗ್ಲೂ ಒಂದು ಆಗಬಾರದ ಘಟನೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂತ ನಾನು ಒಪ್ಕೊಳ್ತೀನಿ. ಅದಕ್ಕೆ ವಿರುದ್ಧವಾಗಿ ಹೀಗೆ ಮಾಡೋದು ಸರಿನಾ ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ನನಗನ್ಸೋ ಪ್ರಕಾರ ನಾವು ಆನೆಯನ್ನ ಬಿಟ್ಟು ಆನೆ ಬಾಲವನ್ನು ಬಿಟ್ಟು ಆ ಬಾಲದ ಮೇಲೆ ಕೂತ್ಕೊಂಡಿರೋ ನೊಣವನ್ನ ವೈಭವೀಕರಿಸಿ ಮಾತಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಆನೆ ಯಾವುದು ಅಂತಂದ್ರೆ ಇಡೀ ದೇಶದಲ್ಲಿ ಈ ಲವ್ ಜಿಹಾದ್ ಹೆಸರಿನಲ್ಲಿ ಸಾವಿರಾರು ಜನ ಹುಡುಗಿಯರು ಹಿಂದೂಗಳನ್ನ ಕನ್ವರ್ಟ್ ಮಾಡಿದ್ದಿದೆ. ಕೇವಲ ಕೇರಳನಲ್ಲೇನೆ ಅಲ್ಲಿ ರಿಪೋರ್ಟ್ ಕೊಟ್ಟಾಗೆ ಅಚ್ಯುತಾನಂದನ್ ಅವ್ರು ಹೇಳಿದ ಹಾಗೆ ಪ್ರಕಾರ ವರ್ಷಕ್ಕೆ 2,500 ಅಂದ್ರೆ ಲೆಕ್ಕ ಹಾಕಿ, ವರ್ಷಕ್ಕೆ 2,500 ಅಂದ್ರೆ ಕಳೆದ 10 ವರ್ಷದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಮುಸ್ಲಿಮರನ್ನ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಲೆಕ್ಕ ಇಲ್ಲದಷ್ಟು ಅಲ್ವಾ. ಇದು ಕೇವಲ ಕೇರಳದ ಪ್ರಶ್ನೆ ಅಲ್ಲ, ಕರ್ನಾಟಕದ ಕರಾವಳಿ ಮತ್ತೆ ಇತರ ಕಡೆಗೆ ಕೂಡ ಇದಿದ್ದೇ ಇದೆ. ಅದು ಆನೆ.
ಇನ್ನು ಆನೆ ಬಾಲ ಅಂತಂತಂದ್ರೆ 10 ವರ್ಷದಲ್ಲಿ ಇಲ್ಲಿವರೆಗೂ ಯಾವ ಮಾಧ್ಯಮದವರು ಯಾವ ಟಿವಿನವರು ಕೂಡ ಲವ್ ಜಿಹಾದ್ ಅನ್ನೋದು ಇದೆ ಅಂತ ಒಪ್ಪಕ್ಕೆ ತಯಾರಿರಲಿಲ್ಲ. ನಾವು ಜಾತ್ಯತೀತರು ಅನ್ನಿಸಿಕೊಂಡು ಅನ್ನಿಸಿಕೊಳ್ಳುವ ಹುಚ್ಚಿಗೆ ಮಾಧ್ಯಮದವರು ಮಾಧ್ಯಮದವರು ಬಿದ್ರು. ಯಾಕಂದ್ರೆ ನಾವು ಪೊಲಿಟಿಕಲಿ ಕರೆಕ್ಟ್ ಆಗಿರಬೇಕು ಅನ್ನೋ ಹುಚ್ಚಿಗೆ ಮಾಧ್ಯಮದವರು ಬಿದ್ರು. ಐ ಅಕ್ಸೆಪ್ಟ್ ಇಟ್, ಐ ಕನ್ಫೆಸ್ ಇಟ್. ಅಲ್ಲ, ರಾಷ್ಟ್ರಪತಿಗಳಿಗೆ ನಾವು ವರದಿ ಸಲ್ಲಿಸಿದ್ದು 2009. ಈಗ ಕಳೆದ 8 ವರ್ಷದಲ್ಲಿ ಅವಾಗ ಯಾವ ಪರಿಸ್ಥಿತಿ ಇತ್ತು ಅಂದ್ರೆ ಹುಡುಗಿಯರು ಏನೋ ಒಂದು ತಪ್ಪಿ ಜಾರಿ ಹೋದ್ರೆ ಆ ಕುಲಕ್ಕೆ ಬಾಹಿರ ಅಂತ ಮನೆಯವರು ಅವ್ರನ್ನ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಅವಳಿಗಲ್ಲಿ ಅವನಿಲ್ಲ, ಯಾಕಂದ್ರೆ ಆ ಹುಡುಗ ಇದ್ದವನು ಒಂದ್ 3-4 ಜನರನ್ನ ಒಟ್ಟಿಗೆ ಪಟಾಯಿಸ್ತಾ ಇದ್ದ. ಈ ಹುಡುಗಿ ಕನ್ವರ್ಟ್ ಆದ್ಮೇಲೆ ಬೇರೆ ದಾರಿ ಇಲ್ದನೆ ಬರೋಕ್ಕೂ ಆಗದೆ ಅಲ್ಲಿರೋಕ್ಕೂ ಆಗದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಹುಡುಗಿಯರು ಬೇಕಾದಷ್ಟಿದ್ದಾರೆ. ಅಂದ್ರೆ ಇದು ಆನೆ ಬಾಲ ಅಂದ್ರೆ ಮದ್ಯಕ್ಕೆ ಸತ್ತವರು. ಈಗ ಅದಕ್ಕೆ ವಿರುದ್ಧವಾಗಿ ಯಾರೋ ಒಬ್ರು ಮಧ್ಯಪ್ರದೇಶದಲ್ಲೋ ಉತ್ತರ ಪ್ರದೇಶದಲ್ಲೋ ಎಲ್ಲೋ ಒಂದು ಅಂದ್ರೆ ಪ್ರಚಾರ ಗಿಟ್ಟಿಸೋದಕ್ಕೋಸ್ಕರ ಏನೋ ಮಾತಾಡಿದ್ದನ್ನ ನಾವು ಈ ತರ ಒಂದು ದೊಡ್ಡದಾಗಿ ನೋಡೋಕೆ ಅವಶ್ಯಕತೆ ಇಲ್ಲ. ಪಾಯಿಂಟ್ ವೆಲ್ ಟೇಕನ್. ನನಗೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಹೇಳೋ ಪ್ರಕಾರ ಬೇಟಿ ಬಚಾವೋ ಬಹು ಲಾವೋ ಅನ್ನುವಂಥದ್ದು ಎಲ್ಲೋ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಸಂಘಟನೆ ಪ್ರಚಾರಕ್ಕೋಸ್ಕರ ಮಾಡಿರಬಹುದೇ ಹೊರತು ಅದಕ್ಕೆ ಅದರ ಬಗ್ಗೆ ತುಂಬಾ ಗಂಭೀರವಾಗಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದರ ಜೊತೆ ಜೊತೆಗೆ ಲವ್ ಜಿಹಾದ್ ಎಷ್ಟು ಗಂಭೀರ ಸಮಸ್ಯೆ ಅನ್ನೋದನ್ನು ಕೂಡ ಅವರು ವಿವರಿಸ್ತಾರೆ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸುತ್ತೇನೆ. ಬೇಟಿ ಬಚಾವೋ ಬಹು ಲಾವೋ ರಿವರ್ಸ್ ಲವ್ ಜಿಹಾದ್ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಮುಸ್ಲಿಂ ಚಿಂತಕರಾದಂತಹ ಉಮರ್ ಶರೀಫ್ ಅವರು ನಮ್ಮನ್ನ ಜಾಯ್ನ್ ಆಗಬೇಕು. ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಈದ್ ಮಿಲಾದ್ನ ಮೆರವಣಿಗೆಯ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಎಸ್ ಮೋಹನ್ ಗೌಡ್ರೆ, ಪ್ರೀತಿ ಅನ್ನೋದಕ್ಕೆ ಧರ್ಮವನ್ನು ಮೀರಿದ್ದು ಅನ್ನುವ ಒಂದು ನಂಬಿಕೆ ಇದೆ. ಪ್ರೀತಿ ಅನ್ನೋದು ಹುಡುಗ ಹುಡುಗಿ ಮಧ್ಯದಲ್ಲಿ ಸಹಜವಾಗಿ ಬರಬೇಕು. ಖಂಡಿತ. ಟಾಸ್ಕ್ ಕೊಡೋದಿದೆಯಲ್ಲ, ಮುಸ್ಲಿಂ ಯುವತಿಯನ್ನೇ ಪ್ರೀತಿಸುವಂತ, ಇದು ನಮ್ಮ ಸಂಸ್ಕೃತಿ ಅಲ್ಲ. ಲವ್ ಜಿಹಾದ್ಗೆ ವಿರೋಧ ಮಾಡೋದಕ್ಕೆ ಹಲವು ಮಾರ್ಗಗಳಿವೆ. ನ್ಯಾಯಾಲಯ ಇದೆ, ಪೊಲೀಸರಿದ್ದಾರೆ, NIA ಇದೆ, ತನಿಖೆ ನಡೀತಾ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಖಂಡಿತ ಇದೆ, ನಾವು ಒಪ್ತೇವೆ. ಹಿಂದೂ ಸಂಘಟನೆಗಳು ಯಾರೂ ಸಹ ಪ್ರೇಮ ವಿವಾಹವನ್ನು ವಿರೋಧಿಸಿಲ್ಲ. ಹೌದು, ನಮ್ದು ವಿರೋಧ ಪ್ರೇಮ ವಿವಾಹಕ್ಕೆ ಖಂಡಿತ ಇಲ್ಲ. ಆದರೆ ಏನಂತ ಹೇಳಿದ್ರೆ, ಲವ್ ಜಿಹಾದ್ ಹೆಸರಿನಲ್ಲಿ ಭಯೋತ್ಪಾದನೆ, ಮತಾಂತರ, ಅವರನ್ನು ಟಾರ್ಚರ್ ಮಾಡುವಂಥದ್ದು, ಹಿಂದೂ ಜನಸಂಖ್ಯೆಯನ್ನು ಕಡಿಮೆ ಮಾಡುವಂಥದ್ದು, ಇದಕ್ಕೆ ವಿರೋಧ ಇದೆ. ಒಂದು ಎರಡನೇದೇನಿದೆ ಅಂತ ಹೇಳಿದ್ರೆ, ಇವತ್ತು ನೀವು ಹೇಳಿದ್ರೆ NIA ಇದೆ, ಪೊಲೀಸ್ ಇದೆ, ಕೋರ್ಟ್ ಇದೆ, ಹೈಕೋರ್ಟ್, ಇದೆಷ್ಟೆಲ್ಲ ನಡೀತಾ ಇದ್ರು. ಇವತ್ತು ದೇಶದಲ್ಲಿ, ಇವತ್ತು ಕೇರಳ ರಿಪೋರ್ಟ್ ಹೇಳ್ತಿದೆ, ಒಂದು ವರ್ಷಕ್ಕೆ 2500 ಹಿಂದೂ ಯುವತಿಯರು ಕನ್ವರ್ಟ್ ಆಗ್ತಿದ್ದಾರೆ. ಆದರೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ. ಹಾಗಾಗಿ ಯಾರೋ ಹಿಂದೂ ನಾಯಕನ ಅಥವಾ ಯಾರೋ ಒಬ್ಬ ಹಿಂದೂ ಸಂಘಟನೆ ಮನಸ್ಸಿನಲ್ಲಿರಬಹುದು ಅಂತ ಅಲ್ಲ, ಅವರು ವಿಚಾರ ಬಂದಿರಬಹುದು. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ಇದನ್ನ ಅವ್ರು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಸ್ವಇಚ್ಛೆಯಿಂದ ಯಾರು ಹೇಳೋದಕ್ಕೆ ಯಾಕೆ ಹಿಂದೂ ಸಂಘಟನೆ ಬೇಕ್ರಿ? ಸ್ವಇಚ್ಛೆಯಿಂದ ಆಗೋದಾದ್ರೆ ಅದನ್ನ ಸಂಘಟನೆ ನೆರಳಿನಲ್ಲ ಅಲ್ಲ, ಅವ್ರ ಮನಸ್ಸಿನಲ್ಲಿ ಅವ್ರದ್ದು ಭಾವನೆ ಇದೆ. ಅಂದ್ರೆ ಅದು ಭಾವನೆ, ನಾವಿದ್ರೆ ಹಿಂದೆ ಅದನ್ನ ಮಾಡ್ಬಿಡ್ತಾರ ಅಂತ ಹೇಳಲ್ಲ. ಎಷ್ಟು ಘಟನೆಗಳು, ಒಬ್ಬ ಮುಸ್ಲಿಂ ಹುಡುಗಿ ಹಿಂದೂ ಯುವತಿ ಯುವಕನನ್ನು ಮದುವೆ ಆದ ತಕ್ಷಣ ಅದೊಂದು ಟೆರರಿಸಂ ಇದಾಗಿದೆ, ಅಥವಾ ಅವರು ಜೀವನ ಹಾಳಾಗಿ, ಆ ತರ ಯಾವ್ದಾದ್ರು ಒಂದು ಉದಾಹರಣೆ ಇದೆಯಾ? ಆದ್ರೆ ಲವ್ ಜಿಹಾದ್ ನಿಂತ ಅಲ್ಲಿ ಲಕ್ಷಾಂತರ ಹಿಂದೂ ಯುವತಿಯರ ಬಹಳ ಹಾಳಾಗಿರುವಂತದ್ದು, ಭಯೋತ್ಪಾದನೆಗೆ ಉಪಯೋಗ ಮಾಡೋದು ಅಂತ ಸಾಕಷ್ಟು ಉದಾಹರಣೆಗಳು, ಸಾಕ್ಷಿಗಳು ಇವತ್ತಿದೆ. ಹಾಗಾಗಿ ಇದರಲ್ಲೂ ಮೇನ್ ಅಂತ ಹೇಳಿದ್ರೆ, ಅವರ ಭಾವನೆಯನ್ನು ನಾವು ಗೌರವಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ, ಯಾರ ಭಾವನೆ ಗೌರವಿಸ್ತೀರಿ? ಯಾರಿ ಹೇಳಿಕೆ ಈ ಸಂಘಟನೆಯನ್ನ ಏನ್ ಯಾರೋ ಒಬ್ಬ ಸಂಘಟನೆ ಡೆಲ್ಲಿಯಲ್ಲಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿಯಲ್ಲಿ ನಾವು ಮಾಡ್ತೀವಿ, ನಾವೆಲ್ಲ ಪ್ರಯತ್ನಗಳನ್ನ ಲವ್ ಜಿಹಾದ್ ನನ್ನ ನಿಲ್ಲಿಸ್ಲಿಕ್ಕಾಗಿ ಮಾಡಿದ್ದೇವೆ. ಹಾಗಾಗಿ ಇದೊಂದು ಕೊನೆ ಪ್ರಯತ್ನ. ಅದನ್ನ ಹೇಳುವುದರಿಂದಾಗೂ ಆ ಲವ್ ಜಿಹಾದ್ ಅವ್ರ ಕಡೆಯಿಂದ ನಿಲ್ಲಬಹುದಾ ಹೇಳುದೊಂದು ಆಶಾ ಭಾವನೆ ಇದೆ. ಇದರ ಅರ್ಥ ಅದನ್ನ ಹೇಳಿದ ತಕ್ಷಣ ಅದನ್ನ ಹಾಕ್ತಾರೆ. ಮತ್ತೇನಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ರೀತಿಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನ ನಾವು ಮತಾಂತರ ಮಾಡ್ತೇವೆ ಈ ರೀತಿಯಲ್ಲಿ. ಅಂದ್ರೆ ಹಿಂದೂ ಧರ್ಮದಲ್ಲಿ ನೀವು ಹೇಳಿದ ಪ್ರಕಾರ ಈ ಒಂದ್ ರೀತಿ ಒಂದು ಹುಡುಗ ಹುಡುಗಿಯ ಮಧ್ಯೆ ನಡೆಯುವಂತಹ ಪ್ರೀತಿಗೆ ಅದರಲ್ಲಿ ಶ್ರೀರಾಮ ಸೇನೆ ಕೆಲಸ ಏನಿದೆ, ಭಜರಂಗ ದಳದ ಕೆಲಸ ಏನಿದೆ, ಅಥವಾ ಹಿಂದೂ ಜಾಗರಣ ಮಂಚದ ಕೆಲಸ ಏನಿದೆ? ನನ್ನ ಪ್ರಶ್ನೆ ಇಷ್ಟೇ. ಇಲ್ಲಿ ಏನಂತ ಹೇಳಿದ್ರೆ, ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಶ್ರೀರಾಮ ಸೇನೆ ಕೆಲಸ ಏನು, ಹಿಂದೂ ಜಾಗರಣ ಮಂಚಿನ ಕೆಲಸ ಏನು. ಇವತ್ತು ಈ ಸಂಘಟನೆಗಳು ಇರೋದ್ರಿಂದಾಗಿ, ಇವತ್ತು ದೇಶದಲ್ಲಿ ಶ್ರೀರಾಮ ಸೇನೆ ಇರೋದ್ರಿಂದಾಗಿ, ಹಿಂದೂ ಜಾಗರಣ ಮಂಚ್ ಇರೋದ್ರಿಂದಾಗಿ, ಇವತ್ತು ಲವ್ ಜಿಹಾದ್ ಪ್ರಕರಣಗಳು ಎಷ್ಟೋ ಯುವತಿಯರು, ನಿನ್ನೆ ನಡೆದಂತ ಮಂಗಳೂರು ಘಟನೆ, ಹುಡುಗಿ ವಾಪಸ್ ಅಲ್ಲಿನ ಬಜರಂಗ ದಳ ಕಾರಣ, ಬಜರಂಗ ದಳದಿಂದಾಗಿ ಆ ಹುಡುಗಿ ಜೀವನ ಉಳ್ಕೊಳ್ತು.
ಹಾಗಾಗಿ ಇವತ್ತು ಈ ಸಂಘಟನೆ ಉದ್ದೇಶ ಶುದ್ಧವಾಗಿರಬಹುದು. ಇವತ್ತು ಯಾವುದೇ ಈಗ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಸಿಮಿ ಸಂಘಟನೆ ಅಂತ ಭಯೋತ್ಪಾದಕ ಸಂಘಟನೆ, ಇಸ್ಲಾಮಿ ಹೇಳಿಕೆ ಕೊಟ್ಟ ತಕ್ಷಣ ಅದಾಗ್ಬಿಡುತ್ತೆ ಅಲ್ಲ ರೀ. ಅವ್ರ 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 ಭಾವನೆಯನ್ನ ನಾವು ನೋಡ್ಬೇಕಾಗಿದೆ. ಇಡೀ ದೇಶದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಮಾಡ್ಲಿಕ್ಕಾಗಿ ಪ್ರಯತ್ನ ನಡೀತಾ ಇದೆ. ಭಾರತವನ್ನೇ ಸ್ವತಂತ್ರೋತ್ಸವ ಆಚರಣೆ, ಸುವರ್ಣ ಮಹೋತ್ಸವ ಆಗೋದ್ರೊಳಗೆ 2047 ಭಾರತವನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡ್ಲಿಕ್ಕಾಗಿ ISI ಲಷ್ಕರ್ ತಯ್ಯಬಾ ಈ ತರ ಲವ್ ಜಿಹಾದ್ ಮೂಲಕ ಪ್ರಯತ್ನ ಮಾಡಿದ್ರು. ಹಾಗಾದ್ರೆ ಅದೇ ಇಷ್ಟ ಇದೆಯಾ? ಇವತ್ತು ಇದನ್ನು ತಡಿಲಿಕ್ಕಾಗಿ ಹಿಂದೂ ಸಂಘಟನೆಗಳು ಕಾನೂನು ಚೌಕಟ್ಟಿನಲ್ಲಿ ಜಾಗೃತಿ ರೂಪದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೌನ್ಸೆಲಿಂಗ್ ಮೂಲಕ ಎಲ್ಲಾ ರೀತಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಎಲ್ಲ ಪ್ರಯತ್ನಗಳ ಮಾಡಿಯೂ ಸಹ ಇವತ್ತು ಇಷ್ಟು ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಯುವತಿಯರು ಇಸ್ಲಾಮಿಗೆ ಈ ಬಲಿಯಾಗ್ತಾ ಇದ್ದಾರೆ, ಜಿಹಾದಿಗೆ ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಹಾಗಾಗಿ ಇದೊಂದು ಯೋಜನೆ ಮಾಡೋಣ ಆತರ ವಿಚಾರ ಬಂದಿರಬಹುದು. ಆದರೆ ಇದು ಏನಂತ ಹೇಳಿದ್ರೆ ಅವರು ಹಿಂದಿರುವ ಭಾವನೆಯನ್ನ ನಾವು ನೋಡಬೇಕಾಗಿದೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಹೇಳಿಕೆ ಕೊಟ್ಟ ತಕ್ಷಣ ಅವರನ್ನ ಇದು ಮಾಡ್ತಾರೆ ಆತರ ಏನಲ್ಲ ಅಂದ್ರೆ ಇದ್ರ ಹಿಂದಿರುವ ಭಾವನೆಯನ್ನ ನಾವು ನೋಡುವಂತದ್ದು ಮುಖ್ಯ ಇದೆ. ಇವತ್ತು ಲವ್ ಜಿಹಾದ್ ವಿಷಯದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್, ನ್ಯಾಷನಲ್ ತನಿಖಾ ದಳ ಇವತ್ತು ತಲೆ ಕೆಡಿಸ್ಕೊಳ್ತಾ ಇದೆ. ಇವತ್ತು ಎಷ್ಟು ಪ್ರಕರಣಗಳು ನಡೀತಾ ಇದೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತೇಳಿ ಕೇಂದ್ರ ಸರ್ಕಾರದ ಸಚಿವಾಲಯ ಹೇಳ್ತಾ ಇದೆ. ಕೇರಳದಲ್ಲಿ ಇವತ್ತು ಕೇವಲ ಹಿಂದೂ ಯುವತಿಯರು ಮಾತ್ರ ಅಲ್ಲ, ಇವತ್ತು ಕ್ರೈಸ್ತ ಯುವತಿಯರಿಗೂ ಒಂದು ಭಯಾನಕ ಒಂದು ಅಸ್ತಿತ್ವದ ಪ್ರಶ್ನೆಯಾಗಿದೆ. ಇವತ್ತು ನಿನ್ನೆ ಮುಂಬೈಯಲ್ಲಿ ನಡೆದಂತಹ ರೂಪದರ್ಶಿ ಆ ಕೇಸ್ ಪ್ರಕರಣದಲ್ಲಿ ಎಷ್ಟು ದೊಡ್ಡ ಗಂಭೀರ ಇದೆ. ತಾರಾ ಸಹದೇವ್ ಶಾರಾ ಒಂದು ನ್ಯಾಷನಲ್ ಶೂಟರ್ ಜೀವನವನ್ನೇ ಹಾಳು ಮಾಡಿತ್ತು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಏನಂತ ಹೇಳಿದ್ರೆ ಈ ರಾಷ್ಟ್ರೀಯ ಒಂದು ಭಯೋತ್ಪಾದನೆ ಈ ಸಮಸ್ಯೆಯನ್ನ ಸಾಲ್ವ್ ಮಾಡ್ಲಿಕ್ಕಾಗಿ ವಿಚಾರ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕೆಂದ್ರೆ ಆ ದಿಶೆಯಿಂದ ಪ್ರಯತ್ನ ಆಗಬೇಕಾಗಿದೆ. ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕೇ ವಿನಃ ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಅದಕ್ಕೋಸ್ಕರ ಏನೋ ಮಾಡಿದ ತಕ್ಷಣ ಅದೇ ಒಂದು ಆತರ ಅಲ್ಲ ಆ ರೀತಿಯಲ್ಲಿ ಚರ್ಚೆ ಮಾಡಿದೆ. ನಿಜವಾಗಿ ಯೋಜನೆ ಆಗ್ಬೇಕಾಗಿದೆ. ನೀವು ಭಾರತೀಯ ಸಂಸ್ಕೃತಿ ರಕ್ಷಣೆಯನ್ನ ಗುತ್ತಿಗೆ ಹಿಡಿದಂತೆ ಮಾತನಾಡುವಂತವರು ಮೋಹನ್ ಗೌಡ ಅವರೇ ಭಾರತೀಯ ಸಂಸ್ಕೃತಿಯ ರಕ್ಷಣೆಯನ್ನ ರಕ್ಷಣೆ ಮಾಡುವಂತದನ್ನ ಗುತ್ತಿಗೆ ಹಿಡಿದಂತೆ ಮಾತನಾಡುವಂತವರು ಇದು ಭಾರತೀಯ ಸಂಸ್ಕೃತಿ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅದನ್ನ. ಹಾಗಾದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಇವತ್ತು KFD ಅವರು, ಸಿಮಿ ಸಂಘಟನೆಯವರು ಇವರೆಲ್ಲ ಭಾರತವನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಹಾಗಾದ್ರೆ ಭಾರತೀಯ ಸಂಸ್ಕೃತಿನ ಇದು ಸರಿ ಇದೆಯಾ? ಅದನ್ನ ಹೆಂಗ್ ಫೈಟ್ ಮಾಡ್ತೀರಿ ನೀವು? ಎಲ್ಲಾ ತನಿಖಾ ಸಂಸ್ಥೆಗಳು ಜಾಯ್ನ್ ಆಗಿದ್ದಾರೆ. ಉಮರ್ ಶರೀಫ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಲವ್ ಜಿಹಾದ್ ವಿರುದ್ಧ ಭೇಟಿ ಬಚಾವೋ ಬಹು ಲಾವು ಅನ್ನುವ ಆಂದೋಲನವನ್ನ ಹಿಂದೂ ಜಾಗರಣ ಮಂಚ್ನವರು ಆರಂಭಿಸ್ತಾರಂತೆ. ಅದರ ಉದ್ದೇಶ ಮುಸ್ಲಿಂ ಯುವತಿಯರನ್ನ ಹಿಂದೂ ಯುವಕರು ಪ್ರೀತಿಸಿ ಮದುವೆ ಆಗ್ಬೇಕು ಅಂತ. ಸರಿ, ಇವಾಗ ಅವ್ರಿಗೆ ಮುಸ್ಲಿಂ ಹೆಂಗಸರು ಅವ್ರ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರ್ಬೇಕಂತ ಅವ್ರಿಗೆ ಆಸಕ್ತಿ ಇರುವಾಗ ನಾನು ಅದ್ರ ಮಧ್ಯ ಯಾಕೆ ಬರ್ಬೇಕಂತ ನಾನು ಅನಿಸ್ತಿದ್ದೆ. ಓಕೆ, ದಟ್ಸ್ ಆನ್ ಇಂಟೆಲಿಜೆಂಟ್. ವಾಟ್ ಇಸ್ ಮೈ ನಮ್ಮ ಪ್ರಶ್ನೆ ಕೂಡ ಅದೇ. ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸುವಾಗ ಮಧ್ಯದಲ್ಲಿ PFI ಅವ್ರದ್ದು ಕೆಲಸ ಇಲ್ಲ, ಶ್ರೀರಾಮ ಸೇನೆ ಅವ್ರಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ, ಯಾರು ಇಲ್ಲ. ನೋಡಿ, ಒಬ್ಬ ಹೆಂಗಸಿಗೆ ಇಷ್ಟ ಆಗಿ ಅವಳ ಮದುವೆ ಮಾಡಕ್ಕೆ ಅಂತ ಹೋಗ್ತಾ ಇದ್ದಾಳೆ ಒಬ್ಬ ಹಿಂದೂವನ್ನ, ಅವಳಿಗೆ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಲೆ. ಅವರು ಅರ್ಥ ಮಾಡ್ಕೊತಾರೆ, ಇಲ್ಲಪ್ಪ ನಾವು ಏಕದೇವ ಉಪಾಸನೆ ಮಾಡೋರು, ಯಾರೇ ನಿಮ್ಮ ಮದುವೆ ಮಾಡಿದ್ರು ಏಕದೇವ ಉಪಾಸನೆ ಮಾಡೋರು ಮದುವೆ ಮಾಡಬೇಕು, ಧರ್ಮ ಹೇಳ್ಕೊಳತ್ತೆ ಅಂತ. ಆದ್ರೂ ಕೂಡ ಅವಳನ್ನು ಇಚ್ಛಿಸಿ ಅವಳು ಮದುವೆ ಮಾಡುವಾಗ ನನ್ಗೇನು ಅದರಲ್ಲಿ ತೊಂದ್ರೆ? ಯಾಕಂದ್ರೆ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಾವು ಮಾತಾಡಬೇಕಾಗಿದೆ. ಇಂಡಿಯಾ ಇಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ, ಇಟ್ ಈಸ್ ನಾಟ್ ಅನ್ ಇಸ್ಲಾಮಿಕ್ ಸ್ಟೇಟ್ ಆರ್ ಇಟ್ ಇಸ್ ನಾಟ್ ಅ ಹಿಂದೂ ರಾಷ್ಟ್ರ ಅಂತ ನಾವು ಒಪ್ಪಿಕೊಳ್ಬೇಕಾಗಿರುತ್ತೆ. ಸೊ ಯಾವ ಕಾನೂನು ಇದೆಯೋ ಅದ್ರ ಪ್ರಕಾರನೇ ನಾವು ಮಾತಾಡಬೇಕಾಗಿದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಷಯ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರು ನಮ್ಮ ಪ್ಯಾನೆಲ್ ನಲ್ಲಿ ಇದ್ದಾರೆ. ಇವರು ಯಾವುದೇ ಸಂಘಟನೆಗೆ ಸೇರಿದಂತವರಲ್ಲ, ರಾಜಕೀಯ ಪಕ್ಷ ಆಗ್ಲಿ ಸಿದ್ಧಾಂತಕ್ಕಾಗ್ಲಿ ಸೇರಿದಂತವರಲ್ಲ. ಅವರು ಲವ್ ಜಿಹಾದ್ ಬಗ್ಗೆ ಕೇರಳದಾದ್ಯಂತ ಒಂದು ಸಂಶೋಧನೆ ಮಾಡಿ ರಾಷ್ಟ್ರಪತಿಗಳಿಗೆ ವರದಿ ಕೊಟ್ಟಂತ. ಅವರು ಲವ್ ಜಿಹಾದ್ನಿಂದ ಆಗಿರುವಂತಹ ತೊಂದರೆಗಳು ಯಾವ್ಯಾವ ಕುಟುಂಬ ಏನೇನು ಅನುಭವಿಸಿದೆ ಅನ್ನೋದನ್ನ ವಿವರವಾಗಿ ವರದಿಯನ್ನ ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ನಾನು ಮತ್ತೆ ಒತ್ತಿ ಹೇಳ್ತೀನಿ, ಸಂಘಟನೆ ಸಿದ್ಧಾಂತಗಳಿಂದ ದೂರ ಉಳಿದಿರುವಂತ ಗೌರವಾನ್ವಿತ ವೈದ್ಯರು, ಅವರ ಪ್ರಕಾರ ಲವ್ ಜಿಹಾದ್ ರ್ಯಾಂಪಂಟ್ ಆಗಿದೆ. ಅವರ ಪ್ರಕಾರ ನಾನು ಏನ್ ಹೇಳ್ಕೊತೀನಿ, ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಅವ್ರ ರಿಸರ್ಚ್ ನಾನು ಕೇಳುತ್ತೀನಿ. ಆಮೇಲೆ 2012 ಮುಂಚೆ
ಲವ್ ಜಿಹಾದ್ ಎಂಬ ಪದ ಬಂದು ನಾನು ಕೇಳಿಲ್ಲ ಇದಕ್ಕೆ ಮುಂಚೆ 2006 ನಲ್ಲಿ ಏನೋ ಒಂದು ಎರಡು ಮೂರು ಮಾತಾಡಿರ್ಬೇಕು. ಕೇರಳದಲ್ಲಿನೇ ಫಸ್ಟ್ ಕೇರಳ ಕೌಮುದಿ ಎಂಬ ಒಂದು ಮ್ಯಾಗ್ಝಿನ್ ನಲ್ಲಿ ನ್ಯೂಸ್ ಪೇಪರ್ ನಲ್ಲಿ ಅದು ಫಸ್ಟ್ ಉಪಯೋಗ ಮಾಡಿದ್ದಾರೆ. ಆಮೇಲೆ ಹಿಂದೂ ಜಾಗೃತಿ ನಲ್ಲಿ ಅದರ ವೆಬ್ಸೈಟ್ ಅಲ್ಲಿ ನಾನು ನೋಡಿದ್ದೀನಿ. 2013 ನಲ್ಲಿ ಕೇರಳದಲ್ಲಿ ಇರುವ DCP ಜೇಕಬ್ ಪುಣ್ಣುಸೆ ಅವರು ಕಂಪ್ಲೀಟ್ ರಿಸರ್ಚ್ ಮಾಡ್ಬಿಟ್ಟು ಹೇಳಿದ್ರು. ಯಾಕಂದ್ರೆ ಅವಾಗ ಬಂದು ಚರ್ಚೆ ಮಾಡ್ತಿದ್ರು, ಅವಾಗ ಅವ್ರು ಹೇಳಿದ್ರು ಲವ್ ಜಿಹಾದ್ ಇಲ್ಲ ಇಲ್ಲಿ ಅಂತ. ಅವ್ರು ಹೇಳಿದ ಮಾತು ಇವಾಗ ಮಾಧ್ಯಮಗಳಲ್ಲಿ ನೀವು ಓದ್ಬೋದು. ಕೇರಳದಲ್ಲಿ 2013 ನಲ್ಲಿ ಜೇಕಬ್ ಪುಣ್ಣುಸೆ, ಯಾಕಂದ್ರೆ ನಾನು ಅವಾಗಿಂದ ನಾನು ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ ನ್ಯೂಸ್ ಅನ್ನ. ಆಮೇಲೆ ಅದರ ನಂತರ ಬೆಂಗಳೂರಿನಲ್ಲಿ ಕೂಡ ಒಂದು ಕೇಸ್ ಬಂತು ಲವ್ ಜಿಹಾದ್ ಅಂತ, ಹೈಕೋರ್ಟ್ನಲ್ಲಿ ಒಂದು ಇಶ್ಯೂ ಬಂತು. ಆಮೇಲೆ ಅದರಲ್ಲಿ ಕೂಡ ಲವ್ ಜಿಹಾದ್ ಇಲ್ಲ ಅಂತ. ಅದು ಏನಂದ್ರೆ ವಿಷಯ ಅಂದ್ರೆ, ಕೆಲವು ಹೆಂಗಸು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿ ಮುಸ್ಲಿಂ ಯುವಕರನ್ನ ಮದುವೆ ಮಾಡಿ ಆಮೇಲೆ ಅವರಿಗೆ ತೊಂದರೆ ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಸಿ ದೇರ್ ಇಸ್ ಅ ಟೂ ಡಿಫ್ರೆಂಟ್ ಇಶ್ಯೂ. ಆಕ್ಚುಲಿ ಲವ್ ಜಿಹಾದ್ ಎಂಬುದು ಏನಂದ್ರೆ, ಅಕಾರ್ಡಿಂಗ್ ಟು ದ ಡಿಫಿನೇಷನ್, ಒಬ್ಬರನ್ನ ನೀನು ಪ್ರೀತಿ ಮಾಡಿ ಆಮೇಲೆ ಮದುವೆ ಮಾಡ್ಕೊಳಂತ ಒಂದು ವಿಷಯ ಅದು. ಅದು ಬಂದು ಧರ್ಮದಲ್ಲಿ ಶುರುವಾಗೋದೇ ಮತಾಂತರದ ಉದ್ದೇಶದಿಂದ ವಾದವಾಗಿದೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕಂದ್ರಿ ಅವರೇ, ಇದು ಸಿಸ್ಟಮೆಟಿಕ್ ಆಗಿ ನಡೀತಾ ಇರುವಂತದ್ದಲ್ಲ, ಅಲ್ಲೊಂದು ಇಲ್ಲೊಂದು ಕೇಸ್ ಆಗಿರಬಹುದು. ಇಲ್ಲ, ಇದು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ಡ್ ವೇ ಆಗ್ತಾ ಇದೆ. ಈಗ ನೀವು ಕೇರಳದೇ ಉದಾಹರಣೆ ತಗೊಂಡ್ರೆ, ಕ್ರಿಶ್ಚಿಯನ್ಸ್ಗೆ ಕನ್ವರ್ಷನ್ ಮಾಡಕ್ಕೆ ವರ್ಷಕ್ಕೆ 1,000 crore ₹1,006 crore ದುಡ್ಡು ಬರುತ್ತೆ. ಅವ್ರು ಅದನ್ನ ಡಿಕ್ಲೇರ್ ಮಾಡಿದ್ದಾರೆ, ಅವರೇನು ಇದು ಮಾಡಲ್ಲ. ಆದ್ರೆ ಮುಸ್ಲಿಮ್ಸ್ಗೆ ಕನ್ವರ್ಷನ್ಗೆ ಅಂದ್ರೆ ಈ ಬ್ರಾಹ್ಮಿಣ್ ಹುಡುಗಿಗೆ 1 lakh, ಇಂಥವ್ರಿಗೆ 75,000, ಕ್ರಿಶ್ಚಿಯನ್ಗೆ 50,000 ಅಂತ ರೇಟ್ ಫಿಕ್ಸ್ ಮಾಡಿ ಮಾಡೋದಿದೆಯಲ್ಲ, ಇದಕ್ಕೆ ಹವಾಲಾ ದುಡ್ಡು ಬರ್ತಾ ಇದೆ, ಅದು ಅನ್ಅಕೌಂಟೆಡ್. ಸೊ ಅಚ್ಯುತಾನಂದ್ ಅವರು ಮುಖ್ಯಮಂತ್ರಿ ಆಗಿ ಅವರು ಇದಕ್ಕೆ ಕೋರ್ಟಿಗೆ ಕೊಟ್ಟಿದ್ದ ರಿಪೋರ್ಟ್ ಪ್ರಕಾರ, ಕಳೆದ ಅಂದ್ರೆ ಆಗ ರಿಪೋರ್ಟ್ ಕೊಡೋ ಮೊದಲು 3 ವರ್ಷದಲ್ಲಿ 2,500 ಜನ ಇಸ್ಲಾಮಿಗೆ ಕನ್ವರ್ಟ್ ಆಗಿದ್ದಾರೆ, 87 ಜನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿದ್ದಾರೆ, ಕೇವಲ 2 ಹುಡುಗಿಯರು ಹಿಂದೂ ಆಗಿದ್ದಾರೆ ಅಂತ. ಸೊ ಇದ್ರ ಅರ್ಥ ಏನು, ಇದ್ರ ಅರ್ಥ ಏನು ಅಂದ್ರೆ, ಪ್ರೀತಿಯಿಂದ ಮದುವೆ ಮಾಡ್ಕೊಂಡವ್ರ ಇಬ್ಬರನ್ನ ನೀವು ಪ್ರೀತಿ ಅನ್ಬೋದೇ ಹೊರತಾಗಿ ಅದು ಕನ್ವರ್ಷನ್ ಆಗೋದಿಲ್ಲ. ಆದ್ರೆ 1 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ 1,000+ ಜನ ಕನ್ವರ್ಟ್ ಆಗ್ಬೇಕಂದ್ರೆ ಏನೋ ಒಂದು ಕಾರಣ ಇರ್ಬೇಕಲ್ವಾ, ಅದು ಹಾಗೆ ಔಟ್ ಆಫ್ ದ ಹ್ಯಾಟ್ ಬಂದಿದ್ದಲ್ಲ. ಸೊ ಹಾಗಾಗಿ ನೀವು ಯಾವುದೇ ಒಂದು ದೊಡ್ಡ ಮನೆತನ ತಗೊಳ್ಳಿ, ಕುಟುಂಬ ತಗೊಳ್ಳಿ, ಯಾರನ್ನೇ ತಗೊಳ್ಳಿ, ಯಾಕೆ ಹಿಂದೂ ಹುಡುಗಿಯರು ಮಾತ್ರ ಕ್ರಿಶ್ಚಿಯನ್ಗೆ ಐ ಮೀನ್ ಮುಸ್ಲಿಂ ಮದುವೆ ಮಾಡ್ಕೊಳ್ತಾರೆ, ನಾಟ್ ದ ಅದರ್ ವೇ ರೌಂಡ್. ನೀವು ಹೀರೋಗಳನ್ನೇ ತಗೊಳ್ಳಿ, ಪಿಕ್ಚರ್ನವ್ರನ್ನೇ ತಗೊಳ್ಳಿ, 99% ಹಿಂದೂ ಹುಡುಗಿಯರು ಮುಸ್ಲಿಮ್ಸ್ನ ಮದುವೆ ಮಾಡ್ಕೊಂಡಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯ ಇರುವಂತಹ ದೇಶದಲ್ಲಿ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಧಾರ್ಮಿಕ ಸ್ವಾತಂತ್ರ್ಯ ಇರುವಂತಹ ದೇಶ ನಮ್ದು, ಯಾವ ಧರ್ಮದ ಬಗ್ಗೆ ನನಗೆ ಸೆಳೆತ ಉಂಟಾಗುತ್ತೋ, ಯಾವ ಧರ್ಮ ಸತ್ಯ ಹೇಳ್ತಾ ಇದೆ ಅಂತ ಅನ್ಸುತ್ತೋ ಆ ಧರ್ಮಕ್ಕೆ ನಾನು ಹೋಗ್ತೀನಿ. ಇಲ್ಲಿ ಧರ್ಮದ ಪ್ರಶ್ನೆ ಬರೋದಿಲ್ಲ, ಅವರು ಪ್ರೀತಿಯಿಂದ ಹೋಗಿರ್ತಾರೆ, ಆಮೇಲೆ ಮೋಸ ಆಗ್ಬೋದು. ಈಗ ಎಷ್ಟೋ ಜನ ಮದುವೆ ಆದ್ಮೇಲೆ ಡೈವೋರ್ಸ್ ಆಗ್ತಾರೆ, ಆದ್ರೆ ಇಲ್ಲಿ ಆ ಒಬ್ಬ ಹುಡುಗ ಅಟ್ ಎ ಟೈಮ್ 3-4 ಹುಡುಗಿಯರನ್ನ ಪಟಾಯಿಸ್ತಾ ಇರ್ತಾನೆ. ಸೊ ಯಾವ ಹುಡುಗಿ ಬುಟ್ಟಿಗೆ ಬೀಳ್ತಾಳೋ ಅವಳಲ್ಲಿ ಕನ್ವರ್ಷನ್ಗೆ ಇದಕ್ಕೆ ಕಳಿಸ್ಕೊಡ್ತಾರೆ, ಉಳಿದವ್ರನ್ನ ಈ ಕಂಟಿನ್ಯೂಸ್. ಇಟ್ ಇಸ್ ಮೋರ್ ಲೈಕ್ ಅ ಮನಿ ಬಿಸ್ನೆಸ್ ಅಂಡ್ ಚೀಪ್. ಆಮೇಲೆ ಎಷ್ಟೋ ಜನ ಹೌದು ಆರ್ಗನೈಸ್ಡ್, ಆಮೇಲೆ ತುಂಬಾ ಒಳ್ಳೆ ಮುಸಲ್ಮಾನರು ತಂದೆ ತಾಯಿಗಳು ತಮ್ಮ ಮಗ ಮಾಡಿದ್ದು ತಪ್ಪು, ಆ ಹುಡುಗಿಗೆ ಅನ್ಯಾಯ ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಕೆಲವೊಂದು ಕ್ರಿಮಿನಲ್ ಮೈಂಡೆಡ್ ಪೀಪಲ್ ಮಾಡ್ತಾ ಇರೋದು. ಇಸ್ಲಾಮಕ್ಕೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಹಿಂದೂಗೆ ಬ್ಲೇಮ್ ಮಾಡೋಕ್ಕಾಗಲ್ಲ, ಇದು ಧರ್ಮದ ಅಲ್ವೇ ಅಲ್ಲ, ಇದು ಕ್ರಿಮಿನಲ್ ಮೈಂಡ್ ಪೀಪಲ್. ದೇ ಆರ್ ಮಿಸ್ಯೂಸಿಂಗ್ ದ ಮನಿ ದಟ್ ಇಸ್ ಕಮಿಂಗ್ ಹಣಕ್ಕೋಸ್ಕರ. ಆಮೇಲೆ ಆ ಚರ್ಯನ್ ಅನ್ನೋ ಹೆಣ್ಮಗಳು ಸಿಕ್ಕಾಕೊಂಡಾಗ 2 ಸಿಮ್ ಕಾರ್ಡ್ ಕೊಟ್ಟಿದ್ಲು, ಆ ನೌಶಾದ್ ಇದ್ದವನು ಅದನ್ನ ಇನ್ನೊಬ್ರು ಕೊಟ್ರು, ಆ ಇನ್ನೊಬ್ಬ ತಗೊಂಡವನು ಬೆಂಗಳೂರು ಬ್ಲಾಸ್ಟ್ ಅಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋದ. ಸೊ ಇಟ್ಸ್ ಅ ನೆಕ್ಸಸ್ ಅದು. ಸೊ ಇದು ಈ ನೆಕ್ಸಸ್ ಅನ್ನ ನಾವು ನಿಲ್ಸೋಕ್ಕೋಸ್ಕರ ಕಾನೂನು ಹೋರಾಟ ಮತ್ತೆ ಸರ್ಕಾರದವರು ಕಾರ್ಯಾಚರಣೆ ಮಾಡಬೇಕೇ ಹೊರತಾಗಿ ಈ ತರದ ಈ ತರದ ಭೇಟಿ ಬಚಾವೋ ಬಹು ಲಾವ್ ಅನ್ನುವಂತ ಕ್ಯಾಂಪೇನ್ ನಡೆಸಿದೆ. ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲವ್ ಜಿಹಾದ್ಗೆ ಉತ್ತರ ಕೊಡೋದಕ್ಕೆ ಭೇಟಿ ಬಚಾವೋ ಬಹು ಲಾವೋ ಆಂದೋಲನವನ್ನ
ಹಿಂದೂ ಜಾಗರಣ ಮಂಚ್ ಉತ್ತರ ಪ್ರದೇಶದಲ್ಲಿ ಆರಂಭಿಸ್ತಾ ಇದೆಯಂತೆ. ಅದರ ಅಧಿಕೃತ ಘೋಷಣೆ ಕೂಡ ಮಾಡಿಬಿಟ್ಟಿದೆ. ಈಗ ಬರ್ತಾ ಇರುವಂತಹ ರಿಪೋರ್ಟ್ಸ್ ಪ್ರಕಾರ ಟಾರ್ಗೆಟ್ ಕೊಟ್ಟಿದೆ, 6 ತಿಂಗಳಲ್ಲಿ 2600 ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡಬೇಕು ಅಂತ. ಲೇಖಕಿ ಶೀಲಾ ಎಂ ಬಜಾಜ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮನ್ನ ಬಿಟ್ಟು 3 ಜನ ಪ್ಯಾನಲಿಸ್ಟ್ ಗಳು ಇಲ್ಲಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಹೇಳ್ತಾರೆ, ಲವ್ ಜಿಹಾದ್ ಅನ್ನೋದು ರ್ಯಾಂಪಂಟ್ ಆಗಿದೆ, ಅದನ್ನ ಪೊಲೀಸರು ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಅದನ್ನ ಹಿಡಿತಕ್ಕೆ ತರಬೇಕು, ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು. ಈ ಭೇಟಿ ಬಚಾವೋ ಬಹುಲಾವು ಅನ್ನೋ ಥರದ್ದೆಲ್ಲ ಅದಕ್ಕೆ ಉತ್ತರ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಡಾಕ್ಟರ್ ವಿಜಯಲಕ್ಷ್ಮಿ ಅವರ ವಾದ. ಮೋಹನಗೌಡರ ವಾದ ಲವ್ ಜಿಹಾದ್ ಇದೆ, ಅದಕ್ಕೆ ಇದು ಒಂದು ಕೂಡ ಉತ್ತರ ಆಗುತ್ತೆ, ಭೇಟಿ ಬಚಾವೋ ಬಹುಲಾವು ಅನ್ನುವಂಥದ್ದು. ಉಮರ್ ಶರೀಫ್ ಅವರು ಹೇಳ್ತಾರೆ, ಲವ್ ಜಿಹಾದ್ ಅನ್ನೋದು ಇಲ್ಲ, ಎಲ್ಲೋ ಪ್ರೀತಿ ಆಗುತ್ತೆ, ಮದುವೆ ಮಾಡಿಕೊಳ್ತಾರೆ, ಅವರವರ ಇಚ್ಛೆಗೆ ತಕ್ಕಂತೆ ಮತಾಂತರ ಆಗ್ತಾರೆ ಅನ್ನುವಂಥದ್ದು. ಡಾಕ್ಟರ್ ಶೀಲಾ ಅವರೇ, ನೀವೊಬ್ಬ ಲೈಫ್ ಕೋಚ್, ನೀವು ಪ್ರೀತಿಯ ಬಗ್ಗೆ ಪುಸ್ತಕಗಳನ್ನು ಬರೆದಿರುವಂಥವರು, ಒಂದು ಹುಡುಗ ಹುಡುಗಿಯ ಮಧ್ಯೆ ಸಂಭವಿಸುವ ಪ್ರೀತಿ ಅನ್ನೋದು ಅದು ಯಾವುದೋ ಸಂಘಟನೆಯ ಒತ್ತಾಯಕ್ಕಾಗುವಂಥದ್ದಲ್ಲ. ನಾನು ಕೂಡ ಪ್ರೀತಿಸಿ ಮದುವೆ ಆಗಿದ್ದೀನಿ, ಯಾವುದೋ ಸಂಘಟನೆಯ ಒತ್ತಾಯಕ್ಕಾಗುವಂಥದ್ದಲ್ಲ ಅದು. ಸಿ, ಲವ್ ಆಸ್ ಅ ಸಬ್ಜೆಕ್ಟ್ ಅದು ಒಂದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಈ ತರ ಫೋರ್ಸ್ ಮಾಡಿ ಅವ್ರಿಗೆ ಏನಾದ್ರೂ ಒಂದು ಟಾರ್ಗೆಟ್ ಕೊಟ್ಟು, ಇಟ್ ಸೀಮ್ಸ್ ವೆರಿ ಅನ್ರಿಯಲ್. ಇದು ಒಂದು ಅನ್ನ್ಯಾಚುರಲ್ ಪ್ರೋಸೆಸ್, ಅನ್ನ್ಯಾಚುರಲ್ ಪ್ರೋಸೆಸ್. ಯಾಕೆ ಇದು ಒಂದು ಮೇಕಿಂಗ್ ಪೀಪಲ್ ಡೂ ಇಟ್ ಫಾರ್ ದ ಸೇಕ್ ಆಫ್ ಅವ್ರದ್ದು ಜಿಹಾದ್, ಅವ್ರದ್ದು ಯಾವ್ದು ರೀಸನ್ಸ್ ಇರ್ಲಿ, ಬಟ್ ಪುಟಿಂಗ್ ದಟ್ ಕೈಂಡ್ ಆಫ್ ಟಾರ್ಗೆಟ್, ಆ ತರ ಒಂದು ಡೈರೆಕ್ಷನ್ ಮಾಡಿ, ಇದು ಒಂದು ಇಟ್ಸ್ ಜಸ್ಟ್ ಗೋಯಿಂಗ್ ಟು ಕಾಸ್ ಡಿಸ್ಟ್ರಕ್ಷನ್ ಇನ್ ಸೊಸೈಟಿ. ಅಲ್ಲ, ಡಿಸ್ಟ್ರಕ್ಷನ್ ಕಾಸ್ ಮಾಡಿದೆ ಅದು, ಕೇರಳದಲ್ಲಿ ಆ ಡಿಸ್ಟ್ರಕ್ಷನ್ ಆಗಿದೆ ಅನ್ನುವಂಥದ್ದು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ವಾದ. ಅವರೊಂದು ತುಂಬಾ ವಿವರವಾದಂತಹ ಸಂಶೋಧನೆ ಮಾಡಿ ಪ್ರೆಸಿಡೆಂಟ್ ವರೆಗೂ ರಿಪೋರ್ಟ್ ಕೊಟ್ಟಿದ್ದಾರೆ ಆ ಡಿಸ್ಟ್ರಕ್ಷನ್ ಆಗಿದೆ ಅಂತ. ಅದಕ್ಕೆ ಹಿಂಗೆಲ್ಲ ಉತ್ತರ ಕೊಡೋದಕ್ಕಾಗತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಇಟ್ ಜಸ್ಟ್ ಅಬ್ಸರ್ಡ್. ಹಿಂದು ಹುಡುಗರು ಮುಸ್ಲಿಂ ಹುಡುಗಿರನ್ನ ಲವ್ ಮಾಡಿ ಈಗ ಅಂತ. ಇಲ್ಲ, ಅದೆಲ್ಲ ಟೂ ಅನ್ಯಾಚುರಲ್. ಇದು ಒಂಥರ, ಇಟ್ಸ್ ಜಸ್ಟ್ ಗೋಯಿಂಗ್ ಟು ಡಿಸ್ಟ್ರಾಯ್ ಸೊಸೈಟಿ ಇವನ್ ವರ್ಸ್. ನಾವು ಸ್ಟಾಪ್ ಮಾಡಬೇಕು ಇದು. ಇವನ್ ದ ಫ್ರಮ್ ದ ಮುಸ್ಲಿಂ ಸೈಡ್ ಅವ್ರು ಯಾರು ಮಾಡ್ತಾ ಇದಾರೆ ಅವ್ರಿಗೆ ಸ್ಟಾಪ್ ಮಾಡಬೇಕು. ಸಂಬಡಿ ಹ್ಯಾಸ್ ಟು ಬ್ರಿಂಗ್ ಅಬೌಟ್ ಸಮ್ ಕೈಂಡ್ ಆಫ್ ರೂಲಿಂಗ್ ಆನ್ ದಿಸ್. ಏನಾದರೂ ಒಂದು ಎಡ್ಯುಕೇಷನ್ ಇರಬೇಕು, ಏನಾದರೂ ಒಂದು ವಿ ಹ್ಯಾವ್ ಟು ಎಡ್ಯುಕೇಟ್ ಪೀಪಲ್ ಇದು ಸ್ಟಾಪ್ ಮಾಡೋಕ್ಕೆ. ವಿ ಕೆನಾಟ್ ಕೌಂಟರ್ ಇಟ್ ಬೈ ಸ್ಟಾರ್ಟಿಂಗ್ ಸಮ್ ನ್ಯೂ ಸ್ಟೂಪಿಡ್ ಲಾ. ಅಬ್ಸಲ್ಯೂಟ್ಲಿ, ಇಟ್ ಇಸ್ ಅ ಸ್ಟೂಪಿಡ್ ಲಾ. ಲಾ ಅಂತಲ್ಲ, ಆದರೂ ಕೂಡ ಸ್ಟೂಪಿಡಿಟಿನೇ. ಮೋಹನ್ಗೌಡ ಸದ್ಯ ಅಂದ್ರೆ ಎರಡು ಕಡೆಯಿಂದಲೂ ಆಗ್ಬೇಕಾಗಿದೆ. ಜಾಗೃತಿ ಆಗ್ಬೇಕಾಗಿದೆ. ನಾವು ಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಹಿಂದೂ ಜನ ಸಮಿತಿ ಈ ವಿಷಯದಲ್ಲಿ ನಾವು ಜಾಗೃತಿಯನ್ನ ಬುಕ್ಸಿಗೋಸ್ಕರ ಒಂದು ಲವ್ ಜಿಹಾದ್ ಹೇಳುವ ಬುಕ್ಸ್ ಅನ್ನ ಮಾಡ್ರಿ. ಮೋಹನ್ಗೌಡ್ರೆ ಜಾಗೃತಿ ರಸ್ತೆಗೆ ಬಂದು ಹೇಳಿ ಅದ್ ಯಾವುದೋ ಒಂದು ಹಿಂದೂ ಜಾಗರಣ ಮಂಚ್ ಅನ್ನುವಂಥದ್ದು ಒಂದು ಸ್ಟೂಪಿಡ್ ರೀತಿಯಾದಂತಹ ಹೇಳಿಕೆ ಕೊಟ್ಟಿದೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಈ ರೀತಿಯಾಗಿ ಲವ್ ಜಿಹಾದ್ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಒಂದು ಹುಡುಗ ಹುಡುಗಿಯ ಮಧ್ಯೆ ನಡೆಯುವ ಪ್ರೀತಿಗೆ ಆ ನಮ್ಮ ಸಂಘಟನೆಯವರು ಯಾವುದೇ ರೀತಿಯಾಗಿ ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂತದೊಂದು ಹೇಳಿಕೆ ಕೊಡಿ. ಖಂಡಿತವಾಗಿ ನಾವು ಅಂದ್ರೆ ಈ ಅಂದ್ರೆ ಅವರು ನೀವು ಹೇಳಿದ್ರಲ್ಲ, ಅಂದ್ರೆ ಈ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಏನಂತ ಹೇಳಿದ್ರೆ ಈ ರೀತಿ ನಾವು ಸಪೋರ್ಟ್ ಮಾಡೋದಿಲ್ಲ. ಆದ್ರೆ ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೊಂದು ಪತ್ವವನ್ನು ಹೇಳ್ತೇನೆ. ಮುಸ್ಲಿಂ ಯೂತ್ ಫೋರಮ್ ಅಂದ್ರೆ ಇದರಿಂದ ಇದು ಈ ಮುಸ್ಲಿಂ ಯೂತ್ ಫೋರಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವಿ ಆರ್ ದ ಸ್ಟೂಡೆಂಟ್ ಆಫ್ ದ ಮುಸ್ಲಿಂ ಯೂತ್ ಫೋರಮ್. ಲವ್ ಇಸ್ ನಾಟ್ ಎ ಕ್ರೈಮ್, ಜಿಹಾದ್ ಇಸ್ ಅಲ್ಲಾ ವರ್ಕ್, ಯು ಆರ್ ಆರ್ಡರ್ಡ್ ಅಂಡ್ ರಿಕ್ವೆಸ್ಟೆಡ್ ಟು ಬ್ರಿಂಗ್ ಮೋರ್ ಅಂಡ್ ಮೋರ್ ನಾನ್ ಮುಸ್ಲಿಂ ಗರ್ಲ್ಸ್ ಟು ದ ಗ್ರೇಟ್ ಫೇತ್ ಆಫ್ ಇಸ್ಲಾಂ, ಯು ಆರ್ ರೆಂಡರ್ಡ್. ಅಂದ್ರೆ ಈ ರೀತಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಲವ್ ಜಿಹಾದ್ ನಡೀತಾ ಇರಬೇಕಾದ್ರೆ ಸ್ವತಃ ಕೇರಳದ ಹೈಕೋರ್ಟ್ ಗಣನೆಗೆ ತೆಗೆದುಕೊಂಡಿದ್ದೀರಿ. ಹೌದು ಹೌದು, ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತಿಲ್ಲ. ಎನ್ಐಎ ತನಿಖೆ ನಡೆಸ್ತಾ ಇದೆ. ಎನ್ಐಎ ತನಿಖೆಯಲ್ಲಿ ಒಂದಷ್ಟರಲ್ಲಿ ಲವ್ ಜಿಹಾದ್ ನ ಸಂಶಯ ಬಂದಿದೆ, ಇನ್ನೊಂದಷ್ಟರಲ್ಲಿ ಲವ್ ಜಿಹಾದ್ ಇಲ್ಲ, ಅದೊಂದು ಪರಿಶುದ್ಧ ಪ್ರೀತಿ ಅಂತ ಎನ್ಐಎ ಹೇಳ್ತಾ ಇದೆ. ಅಲ್ಲ, ಇದರಲ್ಲಿ ಫೋರ್ಸ್ಫುಲಿ ಮಾಡುವಂತದ್ದು, ಫೋರ್ಸ್ಫುಲಿ ಮಾಡುವಂತದ್ದು ತಪ್ಪೇ ಇದೆ. ಯಾರೇ ಮಾಡ್ಲಿ, ಹಿಂದೂನೇ ಮಾಡ್ಲಿ ಮುಸ್ಲಿಮೇ ಮಾಡ್ಲಿ, ಫೋರ್ಸ್ಫುಲಿ ಮಾಡುವಂತ ತಪ್ಪು ಇದೆ. ನಾವು ಅದನ್ನು ಖಂಡಿತವಾಗಿ ವಿರೋಧವನ್ನು ಮಾಡ್ತೇವೆ. ಆದ್ರೆ ಏನಂತ ಹೇಳಿದ್ರೆ ಅದರಲ್ಲಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸ್ವಇಚ್ಛೆಯಿಂದ ಯಾರು ಬರ್ತಾರೆ ಅವರನ್ನ ನಾವು ಸ್ವೀಕಾರ ಮಾಡ್ತೇವೆ ಹೇಳುದನ್ನ ಹೇಳಿದ್ದಾರೆ. ಅದನ್ನ ಹೇಳಕ್ ಅವ್ರ ಬರ್ಬೇಕು, ಸ್ವಇಚ್ಛೆಯಿಂದ ಬಂದವ್ರನ್ನ ಭಾವನೆ ಇದೆ. ಹಿಂದೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅವ್ರದ್ದು ಭಾವನೆ ಇದೆ. ಅದನ್ನ ನಾವು ವಿರೋಧ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಸರಿ ಅಂತಾನು ಹೇಳಲಿಕ್ಕೆ ಬರೋದಿಲ್ಲ. ಅದು ಅವರ ಭಾವನೆ ಇದೆ. ಲವ್ ಜಿಹಾದ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಸಮಾಜದ ಒಂದು ಕರ್ತವ್ಯ ಅಂತೇಳಿ ಅವರು ಆ ರೀತಿ ಹೇಳಿಕೆ ಕೊಟ್ಟು ಒಂದು ನಿಲ್ಲಿಸಿ ಆ ತರ ಒಂದು ವಿಚಾರಧಾರೆ ಇದ್ದಿರಬಹುದು. ಒಂದು ಮಾತು ನಾನು ಹೇಳ್ತೀನಿ, ಲವ್ ಜಿಹಾದ್ ಮಾಡೋದು ಸರಿ ಅಂತ ಯಾವುದೇ ಮುಸಲ್ಮಾನರ ಸಂಸ್ಥೆ ಹೇಳಿದ್ರೆ ಅವರ ಹೆಸರು ಕೊಡಿ, ನಾವು ದಾಖಲೆ ಮಾಡೋಣ, ನಾವು ಬಂದು ಪೊಲೀಸ್ ಹತ್ರ ತಗೊಂಡು ಹೋಗಿ ಅವ್ರನ್ನ ಒಳಗೆ ಮಾಡಿಸಿರೋದು ನಮ್ಮ ಕರ್ತವ್ಯ ಅಂತ ನಾನು ತಗೊಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತವರೆಗೂ ಎಷ್ಟೋ ಸಂಘಟನೆ ಜೊತೆಗೆ ನಾನು ಮಾತಾಡ್ತಿದ್ದೀನಿ, ಲವ್ ಜಿಹಾದ್ನ ವಿರೋಧವಾಗಿ ಎಲ್ಲರೂ ಮಾತಾಡಿದ್ದೀವಿ, ಇದು ತಪ್ಪು ಅಂತ. ಯಾಕಂದ್ರೆ ಲವ್ ಬಿಫೋರ್ ವೆಡ್ಡಿಂಗೇ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಸ್ವಾಮಿ.
ಅಂದ್ರೆ ಎಲ್ ಪಿ ಡಬ್ಲ್ಯೂ ಇಲ್ಲ, ಮದುವೆ ಮಾಡಕ್ ಮುಂಚೆ ಯಾರಾದ್ರು ಇಷ್ಟಪಟ್ರೆ ಲೈಕ್ ಮಾಡ್ಬೋದು, ಲೈಕ್ ಮಾಡಿದ್ಮೇಲೆ ಅವರ ತಂದೆ ಹತ್ರ ಹೋಗಿ ಮಾತಾಡ್ಬೇಕು, ಅವರ ಅವಳ ಹತ್ರ ಇಲ್ಲ, ತಂದೆ ಹತ್ರ ಮಾತಾಡ್ಬಿಟ್ಟು ನಿಮ್ಮ ಮಗಳನ್ನು ನಾನು ಮದುವೆ ಮಾಡಕ್ಕೆ ಇಚ್ಛಿಸುತ್ತೇನೆ, ತಾವು ಸ್ವಲ್ಪ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಮಾತಾಡ್ಬೋದು. ಆಮೇಲೆ ಅದರ ನಂತರ ಮದುವೆ ಆದ ನಂತರ ಲವ್ ಮಾಡಬಹುದು ಅಷ್ಟೇ. ಅದಕ್ಕೆ ಮುಂಚೆ ಉಮರ್ ಶರೀಫ್ ಅವರೇ ಲವ್ ಜಿಹಾದ್ ಇದೆ ಅನ್ನೋದನ್ನೇ ತಾವು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ಹಾದಿಯಾ ಕೇಸ್ ನಾನು ಫಾಲೋ ಮಾಡ್ಕೊಂಡು ಬರ್ತಿದ್ದೆ. ಡೆಲ್ಲಿನಲ್ಲಿ ಹಾದಿಯಾ ಬಂದು ಸುಮಾರು 4-5 ತಿಂಗಳು ಅವ್ರ ತಂದೆ ಜೊತೆಗೆ ಇದ್ದು ಆಮೇಲೆ ಡೆಲ್ಲಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಏನಂತ ಅಂತದ್ ಏನು ನನ್ಗೇನು ಯಾರು ಫೋರ್ಸ್ ಮಾಡಿಲ್ಲ, ನಾನು ನನ್ನ ಸ್ವೇಚ್ಛೆಯಿಂದ ನಾನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದೀನಿ ಅಂತ. ಇವಾಗ ಅದರ ನಂತರ ಅವಳು ಏನ್ ಹೇಳ್ಕೊಳ್ತದಲ್ಲ, ನನ್ನನ್ನ ನನ್ನ ಗಂಡನ ಹತ್ರ ಬಿಡಿ, ನಾನು ನನ್ನ ಗಂಡನನ್ನ ಮೀಟ್ ಮಾಡಕ್ಕಿದ್ದೀನಿ. ಸೊ ಎಲ್ಲಿ ಡೌಟ್ ಮಾಡಿದ್ರು ಈ ವಿಷಯದ ಬಗ್ಗೆ ಎಷ್ಟು ಉದಾಹರಣೆ ಎಷ್ಟಿರ್ಬೋದು, ಹಾದಿಯಾಳ ಅಂತ ಉದಾಹರಣೆ ಎಷ್ಟಿರ್ಬೋದು, ಹಾದಿಯಾಳ ಅಂತ ಉದಾಹರಣೆ ಎಷ್ಟಿರ್ಬೋದು. ನನ್ಗನ್ಸೋ ಮಟ್ಟಿಗೆ ಹಾದಿಯಾದು ಲವ್ ಜಿಹಾದೇ ಅದು. ಯಾಕಂದ್ರೆ ಅವಳು ಅಖಿಲ ಆದಾಗ ಒಂದ್ ಮಾತು ಕೊಟ್ಟಿದ್ದಾಳೆ, ಹಾದಿ ಆದಾಗ ಇನ್ನೊಂದು ಕೊಟ್ಟಿದ್ದಾಳೆ. ಅವಳು ಎಲ್ಲೋ ಒಂದ್ ಕಡೆಗೆ ಭಯ ಇದೆ, ಜೀವಕ್ಕೆ ಅಪಾಯ ಇದೆ, ಅದಕ್ಕೆ ಅವಳು ವ್ಯತ್ಯಾಸ ಮಾಡ್ತಾ ಇದ್ದಾಳೆ. ಅವಳು ಜೀವಕ್ಕೆ ಅಪಾಯ ಎಲ್ಲಿಂದ ಸಿಗುತ್ತೆ ಶೀಲಾ? ನನ್ಗೆ ಒಂದು ಧರ್ಮ ಅನ್ನುವಂಥದ್ದು ಮನೆಗೆ ಬಂತು, ಆಫೀಸಿಗೆ ಬಂತು, ಪೊಲಿಟಿಕಲ್ ಪಾರ್ಟಿಗಳಿಗೆ ಬಂತು, ಈಗ ಒಂದು ಹುಡುಗ ಹುಡುಗಿ ಕುತ್ಕೊಂಡು ಲವ್ ಮಾಡ್ತಿದ್ರೆ ಅವ್ರ ಮಧ್ಯದಲ್ಲೂ ಬಂತ ಅಂತ ನೋಡಿ. ಐ ಫೀಲ್ ದಟ್ ಈ ಏಜ್ ನಲ್ಲಿ ಪೀಪಲ್ ಆರ್ ಸೋ ಇಂಪ್ರೆಷನಬಲ್. ಒಂಥರ ನಾವು ಎಡ್ಯುಕೇಟ್ ಮಾಡ್ಬೇಕು ಜನಗೆ, ಬಿಕಾಸ್ ಅವರು ಏನಾದ್ರೂ ಒಂದು ಸೈಕೋಸಿಸ್ ಇದೆ. ಏನಾಗ್ತದೆ ಯಂಗ್ ಅಡಲ್ಟ್ಸ್ಗೆ ಯಾರಾದ್ರೂ ಒಂದು ತುಂಬಾ ಒಂದು ಡೈರೆಕ್ಷನ್ ಅಲ್ಲಿ ಏನಾದ್ರೂ ಒಂದು ಹೇಳಿದ್ರೆ ಅವ್ರು ತುಂಬಾ ಇಂಪ್ರೆಷನಬಲ್ ಇರ್ತಾರೆ. ದೇ ಗೆಟ್ ಬ್ರೈನ್ ವಾಶ್ಡ್ ವೆರಿ ಕ್ವಿಕ್ಲಿ. ಅವ್ರು ದೇ ಥಿಂಕ್ ನಾವು ನಮ್ದು ರಿಲಿಜನ್ ಗೆ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಎಡ್ಯುಕೇಟ್ ಮಾಡಬೇಕು. ಅವೇರ್ನೆಸ್ ಇಸ್ ದ ಸೊಲ್ಯೂಷನ್, ನಾಟ್ ಕೌಂಟರಿಂಗ್ ವಿತ್ ಅನದರ್ ಲವ್ ಜಿಹಾದ್. ಡಿನೈಲ್ ಆಫ್ ಲವ್ ಜಿಹಾದ್ ಅದು ಪ್ರಾಬ್ಲಮ್ ಗೆ ಸಾಲ್ವ್ ಮಾಡಲ್ಲ. The solving of the love jihad is thing. Yaru solve martta illa, so people think naavu one love jihad martivi, idu solve madibidate. That's not the answer to any issue. Yaradru one love jihad. Actually, jagruti moodabekagiruvantadu Keralada Muslim yuvakaralli. Bari Muslim. Yavudo namma yavudo sanghatane baliga bidkanna naavu Hindu hudugiyanna preethisbekagilla. Alla bari Muslim hudugarige anta helta illa. Beti bachav annodidiyalla. ಅದು ಇಡೀ ಭಾರತದ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಾಗಿದೆ. ಯಾಕಂದ್ರೆ ಕಳೆದ 10 ವರ್ಷದಲ್ಲಿ 10 ಕೋಟಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಅದು ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು. ಹಾಗಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ, ಹೆಣ್ಣು ಮಕ್ಕಳಿಗೆ ಕೊಡಬೇಕಾದಂತಹ ಮರ್ಯಾದೆ, ಪ್ರೀತಿ, ವಿಶ್ವಾಸ, ಗೌರವ ಅದೆಲ್ಲ ಬರಬೇಕಂದ್ರೆ ಬೇಟಿ ಬಚಾವ್ ಕರೆಕ್ಟ್ ಆಗಿದೆ. ಬಹು ಲಾವೋ ನೀವು ಯಾವ್ದಾದ್ರು ಸೊಸೆನ್ ಕರ್ಕೊಂಡ್ ಬನ್ನಿ, ಅದಕ್ಕೆ ಪರವಾಗಿಲ್ಲ. ಆದ್ರೆ ಮುಸ್ಲಿಂ ಸೊಸೆನೆ ಬೇಕು ಅಂತ ಬೇಕಾಗಿಲ್ಲ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ವಿಶ್ವ ಯುದ್ಧದಲ್ಲಿ ಸತ್ತವರ ಸಂಖ್ಯೆ 60 ದಶಲಕ್ಷ. ಆದ್ರೆ ನಮ್ಮ ಭಾರತದಲ್ಲಿ ಸತ್ತವರ ಸಂಖ್ಯೆ ಹಿಂದೂಗಳದು ಕಳೆದ ಕೆಲವು ಶತಮಾನಗಳಲ್ಲಿ 100 ದಶಲಕ್ಷ. ಹಿಂದೂಗಳ ಸಂಖ್ಯೆ 93% ಇಂದ 78% ಬಂದಿದೆ. ಇದಕ್ಕೆ ಪ್ರಮುಖ ಕಾರಣಗಳು ಹಲವು ಇರ್ಬೋದು. ಲವ್ ಜಿಹಾದ್ ಮೇ ಬಿ ಒನ್ ಪಾರ್ಟ್ ಆಫ್ ಇಟ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಹೆಣ್ಣು ಭ್ರೂಣ ಹತ್ಯೆ ನಿಲ್ಬೇಕು, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಬೇಕು. ಕೇವಲ ಹೆಣ್ಣು ಮಕ್ಕಳನ್ನ ಉಳಿಸೋದಲ್ಲ, ಅವ್ರಿಗೆ ಓದಿಸ್ಬಿಟ್ಟು ಅವ್ರಿಗೆ ಒಂದು ಬದುಕಕ್ಕೆ ಒಂದು ಉತ್ತಮವಾದಂತಹ ಮಾರ್ಗವನ್ನ ಕೊಡಬೇಕು. ತುಂಬಾ ಧನ್ಯವಾದ ಮೇಡಮ್ ಈ ಪ್ಯಾನೆಲ್ ನ ಭಾಗವಾಗಿದ್ದಕ್ಕಾಗಿ. ಮೋಹನ್ಗೌಡರ ಧನ್ಯವಾದ, ಉಮರ್ ಶರೀಫ್ ಅವರೇ ಧನ್ಯವಾದ, ಶೀಲಾ ಅವರೇ ತುಂಬಾ ಲೇಟ್ ಆಗಿ ಬಂದ್ರಿ. ನಿಮ್ಮ ವ್ಯೂಸ್ ಬಹಳ ಇಂಪಾರ್ಟೆಂಟ್ ಇತ್ತು ನನಗೆ ಈ ಒಂದು ಪ್ಯಾನೆಲ್ ಡಿಸ್ಕಷನ್ಗೆ. ಲೇಟ್ ಆಗಿ ನಮ್ಮನ್ನ ಜಾಯ್ನ್ ಆದ್ರಿ. ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಇದರ ಭಾಗವಾಗಿದ್ದಕ್ಕಾಗಿ. ಒಂದು ನಾಗರಿಕ ಸಮಾಜ ಈ ರೀತಿಯಾದಂತಹ ಬೆಳವಣಿಗೆಗಳನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾವ ನಾಗರಿಕ ಸಮಾಜ ಕೂಡ ಇದನ್ನ ಒಪ್ಪಬಾರದು. ಬೇಟಿ ಬಚಾವೋ ಬಹು ಲಾವ್, ಬಹು ಯಾರು ಅಂದ್ರೆ ಮುಸ್ಲಿಂ ಯುವತಿಯೇ ಆಗಿರಬೇಕು. ಇಂಥದ್ದೊಂದು ಇದನ್ನ ಫತ್ವಾ ಅಂತ ಯಾಕೆ ಕರಿಬಾರದು ಅನ್ನೋ ನನ್ನ ಪ್ರಶ್ನೆ. ಇದು ಫತ್ವಾ ರೀತಿಯಲ್ಲೇ ಇದೆ. ಹಿಂದೂ ಜಾಗರಣ ಮಂಚದವರು ಹೊರಡಿಸಿರುವಂಥದ್ದು ಲವ್ ಜಿಹಾದ್ ಅನ್ನೋದು ನಡೀತಾ ಇದೆ, ಅದು ನಮ್ಮ ಕಾನೂನು ಒಪ್ಪಿಕೊಂಡಿರುವಂತಹ ಸತ್ಯ. ಲವ್ ಜಿಹಾದನ್ನ ಕಾನೂನಿನ ಮೂಲಕ ಹೊಡೆದಾಡ್ಸೋಣ, ಅದನ್ನ ತೊಡೆದು ಹಾಕೋಣ, ಜಾಗೃತಿಯ ಮೂಲಕ ಅದನ್ನ ತೊಡೆದು ಹಾಕೋಣ. ಲವ್ ಜಿಹಾದ್ಗೆ ರಿವರ್ಸ್ ಲವ್ ಜಿಹಾದ್ ಯಾವತ್ತೂ ಉತ್ತರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ ನ್ಯೂಸ್.